ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬಿಜೆಪಿ ತನ್ನ ಎಲ್ಲಾ ಸಮಾವೇಶಗಳಲ್ಲಿ ಸೀಟ್ ಸೀಟ್ಗಳನ್ನು ಪಡೆಯುತ್ತೆ ಅಂತ ಹೇಳಿದೆ ಅದರಲ್ಲೂ ಕರ್ನಾಟಕದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸೀಟ್ಗಳನ್ನು ಗೆಲ್ಲತ್ತೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದೆ ಅದರಲ್ಲೂ ಕೂಡ ಒಂದಿಷ್ಟು ಮಂದಿ ಅಂತೂ ಇಪ್ಪತ್ತೆಂಟು ಸೀಟ್ಗಳನ್ನು ನಾವು ಗೆಲ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಈ ದಿನ ಡಾಟ್ ಕಾಮ್ ಕೂಡ ಒಂದು ವ್ಯತಿರಿಕ್ತ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಟ್ಟಿತ್ತು ನೀವು ಈಗಾಗಲೇ ಆ ವಿಡಿಯೋವನ್ನು ನೋಡಿರ್ಬೋದು ಸೊ ಬಿಜೆಪಿ ಸಮೀಕ್ಷೆ ಬಗ್ಗೆ ಬಿಜೆಪಿ ಯಾವ ರೀತಿ ಸಮೀಕ್ಷೆಗಳನ್ನ ನಡೆಸತ್ತೆ ಅನ್ನೋ ಬಗ್ಗೆ ಈ ಸಮೀಕ್ಷೆ ಬಗ್ಗೆ ಕಾಂಗ್ರೆಸ್ ಏನ್ ಹೇಳತ್ತೆ ಸಂಘಟಕರು ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ವಕೀಲರು ಹಾಗೂ ಕಾಂಗ್ರೆಸ್ ಮುಖಂಡರು ಆಗಿರುವಂಥ ಸೂರ್ಯ ಮುಕುಂದ ಮುಕುಂದರಾಜ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಹಾಗೆಯೇ ಜಾಗೃತ ಕರ್ನಾಟಕ ಸಂಘಟನೆಯ ಸಂಚಾಲಕರು ಮತ್ತು ರಾಜಕೀಯ ಅರ್ಥಶಾಸ್ತ್ರದ ವಿಶ್ಲೇಷಕರು ಆಗಿರುವಂಥ ಬಿ ಸಿ ಬಸವರಾಜ್ ಅವರಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಮ್ಮ ಮೊದಲನೇ ಪ್ರಶ್ನೆ ಎನ್ ಡಿ ಎ ಮೈತ್ರಿಕೂಟ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುನ್ನೂರ ಐವತ್ನಾಲ್ಕು ಸ್ಥಾನವನ್ನು ಪಡೆದಿತ್ತು ಯು ಪಿ ಎ ತೊಂಬತ್ತೆರಡು ತೊಂಬತ್ಮೂರು ಸ್ಥಾನವನ್ನು ಪಡೆದಿತ್ತು ಸೊ ಈಗ ಒಂದು ಸರ್ಕಾರವನ್ನು ರಚಿಸಬೇಕು ಅಂತಂದರೆ ಎರಡು ನೂರ ಎಪ್ಪತ್ತೆರಡು ಸೀಟ್ಗಳು ಬಂದರೆ ಸಾಕು ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಬಾರಿ ಎಷ್ಟು ಸೀಟ್ಗಳನ್ನು ಗೆಲ್ಬೋದು ನೋಡಿ ಒಟ್ಟು ಇಂಡಿಯಾ ಮೈತ್ರಿಕೂಟದಲ್ಲಿ ಸರ್ಕಾರ ರಚನೆ ಮಾಡುವಷ್ಟು ಸ್ಥಾನಗಳನ್ನ ನಾವು ಇಂಡಿಯಾ ಮೈತ್ರಿಕೂಟದವರು ಗೆಲ್ತೀವಿ ಏನು ಇವು ಸಮೀಕ್ಷೆಗಳು ಬರ್ತಾ ಇದ್ದಾವೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅವರು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಇಲ್ಲ ಆ್ಯಕ್ಚುಲಿ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಬಟ್ ಇವತ್ತು ಹಬ್ಬ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಬರ್ತೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂದರೆ ಇವತ್ತು ನರೇಂದ್ರ ಮೋದಿ ಅವರ ವೇವ್ ಅಂತ ಏನು ಹೇಳ್ತಾರೆ ಆ ಮುಂಚೆ ಇದ್ದಂಥ ವೇವ್ ಕೂಡ ಇಲ್ಲ ಆಮೇಲೆ ಮತದಾರರಲ್ಲಿ ಕೂಡ ಭಾವನೆಗಳು ಮತ್ತು ಅವರ ಬದುಕು ಎರಡು ಬದಲಾಗಿದೆ ನರೇಂದ್ರ ಮೋದಿ ಅವರಿಗೆ ಯೂತ್ ವೋಟರ್ಸ್ ಏನಿದ್ದಾರೆ ಫಸ್ಟ್ ಟೈಮ್ ವೋಟರ್ಸ್ ಏನಿದ್ದಾರೆ ಸ್ವಲ್ಪ ಮಿಡಲ್ ಕ್ಲಾಸಿಗೆ ಸೇರಿದಂಥವ್ರು ವೆಲ್ ಸೆಟಲ್ಡ್ ಅಂತ ಏನು ಹೇಳ್ತಾರೆ ಅಂಥ ಮತದಾರರುಗಳು ನರೇಂದ್ರ ಮೋದಿ ಅವ್ರನ್ನ ಬೆಂಬಲಿಸ್ಕೊಂಡು ಬಂದಿದ್ದಾರೆ ಇವತ್ತು ಅತಿ ಹೆಚ್ಚು ತೊಂದರೆಗೀಡಾಗಿದ್ದು ಅವರೇ ಯಾರು ನರೇಂದ್ರ ಮೋದಿಯನ್ನು ವ್ಯಾಪಾರಸ್ಥರು ಮಧ್ಯಮ ವರ್ಗದವರು ಸಂಬಳಕ್ಕೆ ಕೆಲಸ ಮಾಡೋಕ್ಕಿದ್ದಂಥವರು ವಿದ್ಯಾರ್ಥಿಗಳು ಯಾರು ಬೆಂಬಲಿಸ್ತಾ ಇದ್ದರು ಅವ್ರಿಗೆ ನರೇಂದ್ರ ಮೋದಿಯವರಿಂದ ಯಾವುದೇ ರೀತಿಯಾದಂಥ ಉಪಕಾರ ಆಗಿಲ್ಲ ಈಗ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿದರು ಕೇಂದ್ರ ಸರ್ಕಾರದಲ್ಲಿ ಮೂವತ್ತೈದು ಲಕ್ಷ ಉದ್ಯೋಗಗಳು ಖಾಲಿ ಇದ್ದಾವೆ ತೊಗೊಂಡಿಲ್ಲ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಓದ್ತಾ ಇದ್ದಾರೆ ಓದ್ತಾ ಇದ್ದಾರೆ ಜೀವನಪೂರ್ತಿ ಓದ್ತಾ ಇದ್ದಾರೆ ಕೆಲಸ ಸಿಗ್ತಾ ಇಲ್ಲ ಅವ್ರು ಹೇಳುವಂಥ ಉದ್ಯೋಗ ಸೃಷ್ಟಿ ಯಾವ ರೀತಿ ಅಂದರೆ ಪಕೋಡ ಮಾರಿ ಅಂತ ಹೇಳ್ತಾರೆ ಇಲ್ಲ ಗಟರಿಂದ ಗ್ಯಾಸ್ ಬರ್ತದೆ ಅದನ್ನು ಟೀ ಕಾಯಿಸ್ಕೊಂಡು ಮಾರಿ ಹೇಳ್ತಾರೆ ಈ ಉದ್ಯೋಗಗಳನ್ನ ಸೃಷ್ಟಿ ಮಾಡೋಕ್ಕೆ ನರೇಂದ್ರ ಮೋದಿನೇ ಬರಬೇಕಾಗಿಲ್ಲ ಪಕೋಡ ಮಾರಬೇಕು ಅನ್ನಂಗಿದ್ರೆ ಒಬ್ಬ ವಿದ್ಯಾರ್ಥಿ ಮೇಲೆ ಒಬ್ಬ ತಂದೆ ತಾಯಿ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ವರ್ಷಕ್ಕೆ ಒಂದು ಲಕ್ಷ ಫೀಸ್ ಕಟ್ತಾರೆ ಎಸ್ ಎಸ್ ಎಲ್ ಸಿ ಮುಗಿಯುವಷ್ಟೊತ್ತಿಗೆ ಹತ್ತು ಲಕ್ಷ ಮೇಲ್ಗಡೆ ಬರೀ ಫೀಸೇ ಹೋಗಿರುತ್ತೆ ಅದಾದಮೇಲೆ ಸ್ಕೂಲ್ ಬ್ಯಾಗು ಬುಕ್ಸು ಆಮೇಲೆ ಶೂಸು ಅಂತೇಳಿ ಆಮೇಲೆ ಅವರ ಏನೇನೋ ಸ್ಕೂಲಿಂದ ಎಲ್ಲ ಇದೆಲ್ಲ ಇರ್ತಾರೆ ಅದು ಮಾಡಿ ಇದು ಮಾಡ್ಕೊಂಡು ಪ್ರಾಜೆಕ್ಟ್ ವರ್ಕು ಸೊ ಇದಕ್ಕೆಲ್ಲ ಹಣ ಖರ್ಚು ಮಾಡ್ತಾ ಇರ್ತಾರೆ ಅದಾದಮೇಲೆ ಮತ್ತೆ ಅವರು ಹೈಯರ್ ಎಜುಕೇಷನ್ಸ್ಗೆ ಮತ್ತೆ ಹಣ ಖರ್ಚು ಮಾಡಬೇಕು ಡಿಗ್ರಿ ಓದ್ಸೋದಕ್ಕೆ ಎಮ್ ಬಿ ಬಿ ಎಸ್ ಮಾಡೋದಕ್ಕೆ ಇವತ್ತು ಒಂದು ಕಾಲು ಕೋಟಿ ರೂಪಾಯಿ ಫೀಸ್ ಕಟ್ಟಬೇಕು ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂದರೆ ದುಡ್ಡು ಕಟ್ಟಬೇಕು ಇದೆಲ್ಲ ಆದ ನಂತರ ನಿಮಗೆ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಸಿಗಲ್ಲ ಇವತ್ತು ಜಿ ಎಸ್ ಟಿ ಇವೆಲ್ಲ ಆಗಿರೋದ್ರಿಂದ ಎಲ್ಲೂ ಕೂಡ ಪ್ರೈವೇಟ್ ಸೆಕ್ಟರ್ ಇದಾಗ್ತಾ ಇಲ್ಲ ಕರೋನಾ ಆದಮೇಲಿಂದ ಅಂತೂ ಕೋವಿಡ್ ಲಾಕ್ಡೌನಿಂದ ಅಂತೂ ತುಂಬ ಪ್ರೈವೇಟ್ ಸೆಕ್ಟ್ರ್ಗಳು ಮುಚ್ಚೋದ್ವು ಸೊ ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯಾರೂ ಬಂಡವಾಳ ಬರ್ತಾ ಇಲ್ಲ ಬಂಡವಾಳ ಹಾಕೋವಂಥವ್ರು ಬರಬೇಕಲ್ಲ ಸೊ ಆ ರೀತಿ ಇನ್ವೆಸ್ಟ್ ಮಾಡೋರು ಬರ್ತಾ ಇಲ್ಲ ನೀವು ಒಬ್ಬ ಯುವ ಪ್ರತಿಭೆಯನ್ನು ಇಷ್ಟೆಲ್ಲ ಬಂಡವಾಳ ಹಾಕಿ ತಂದೆ ತಾಯಿ ಪೇರೆಂಟ್ಸು ಅಷ್ಟು ಇನ್ವೆಸ್ಟ್ಮೆಂಟು ಒಬ್ಬ ವಿದ್ಯಾರ್ಥಿ ಮೇಲೆ ಮಾಡಿರ್ತಾರೆ ಏನಿಲ್ಲ ಅಂದರೂ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಒಬ್ಬ ವಿದ್ಯಾರ್ಥಿ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಎಜುಕೇಷನ್ಗೆ ಸೊ ಅದಕ್ಕೆ ನೀವು ಪರ್ಯಾಯ ಪಕೋಡ ಮರಕ್ಕೆ ಹೋಗು ಅಂತ ಹೇಳಿದ್ರೆ ಅವ್ನು ಯಾಕೆ ವಿದ್ಯಾವಂತ ಆಗಬೇಕಾಯ್ತು ಎಜುಕೇಷನ್ನ ಪರ್ಪಸ್ ಏನು ತಂದೆ ತಾಯಿ ಅವ್ನು ಪಕೋಡ ಮರಂಗಿದ್ರೆ ಮೂವತ್ತು ಲಕ್ಷನ ಅವನಿಗೆ ಬಂಡವಾಳ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಬಿಟ್ಟು ಅದರಲ್ಲೇ ದುಡ್ಕೊಂಡು ತಿನ್ನು ಅಂತ ಹೇಳ್ತಾಯಿದ್ರು ಸೊ ಇವತ್ತು ನರೇಂದ್ರ ಮೋದಿ ಮೋದಿಯವರು ಮಾಡ್ಕೊಂಬಂದಿರುವಂಥ ಈ ದುರಾಡಳಿತ ಏನಿದೆ ಅವ್ರಿಗೆ ಯಾವುದೇ ದೂರದೃಷ್ಟಿ ಇಲ್ಲ ಸುತ್ತಮುತ್ತ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಉದ್ಯೋಗವನ್ನು ಕೊಡಬೇಕು ಆಮೇಲೆ ಜಿ ಎಸ್ ಟಿ ಮುಖಾಂತರ ಎಷ್ಟು ಜನರಿಗೆ ತೊಂದರೆ ಆಗಿದೆ ಆಮೇಲೆ ಮಧ್ಯಮ ವರ್ಗದವ್ರಿಗೆ ಬೆಲೆ ಏರಿಕೆಯ ಆಘಾತ ಆಗೋಗಿದೆ ಸೊ ಇವೆಲ್ಲವೂ ಕೂಡ ನರೇಂದ್ರ ಮೋದಿ ಮೋದಿಯವರೇನು ಭಾವನಾತ್ಮಕವಾಗಿ ಮಾತಾಡ್ತಾರಲ್ಲ ಅಪ್ಕಿ ವಾರ್ ಚಾರ್ಸೋ ಪಾರ್ ಅಂತ ಈಗ ನಾನ್ನೂರು ಸೀಟ್ ಬರಬೇಕು ಅಂದರೆ ಅವರ ಬಿ ಜೆ ಪಿಯಿಂದ ಒಟ್ಟಾರೆ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಿರೋದು ಮುನ್ನೂರ ಎಂಬತ್ತೊಂದು ಜನ ಏನೋ ಇರಬೇಕು ಸೊ ನಾನ್ನೂರು ಸೀಟು ಬಿ ಜೆ ಪಿ ಗೆಲಿಂದ ಬರುತ್ತೆ ಅವ್ರ ಮೈತ್ರಿಕೂಟ ಇದೆಯಲ್ಲ ಸೊ ಮೈತ್ರಿಕೂಟದವ್ರು ಗೆಲ್ಲಬೇಕಲ್ಲ ಕೇವಲ ಇವ್ರಿಗೆ ನಾನ್ನೂರು ಸೀಟ್ ಬರುತ್ತೆ ಅಂದರೆ ನಾನ್ನೂರ ಅಭ್ಯರ್ಥಿಗಳ್ನ ಕಣಕ್ಕಿಳಿಸ್ಬೇಕಾಯ್ತು ತಿಳಿಸ ಇಲ್ಲ ಅವರು ಸೊ ಆ ಧೈರ್ಯ ಇದ್ದಿದ್ದರೆ ಅವರು ಕರ್ನಾಟಕದಲ್ಲಿ ಜೆ ಡಿ ಎಸ್ ಜೊತೆಗೆ ಯಾಕೆ ಮೈತ್ರಿ ಮಾಡ್ಕೊತಾಯಿದ್ರು ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಅವರೆಲ್ಲೂ ಬರಲ್ಲ ಆಮೇಲೆ ಅವ್ರ ಮೈತ್ರಿಕೂಟದಲ್ಲಿರೋರೆಲ್ಲ ಯಾರು ಗೊತ್ತಾ ಸಣ್ಣ ಸಣ್ಣ ಪಕ್ಷಗಳು ಯಾರು ಕೂಡ ಉತ್ತರ ಪ್ರದೇಶದಲ್ಲಿ ಅವರು ನಾವು ಯೋಗಿ ಆದಿತ್ಯನಾಥ್ ಇದ್ದಾರೆ ಅಂತ ಹೇಳಿದ್ರು ಅಲ್ಲೂ ಕೂಡ ಸಣ್ಣ ಪುಟ್ಟ ಜೊತೆ ಮೈತ್ರಿ ಮಾಡ್ಕೊಂಡವ್ರೆ ತಮಿಳ್ನಾಡಿನಲ್ಲಿ ಮೈತ್ರಿ ಮಾಡ್ಕೊಂಡವ್ರೆ ನಿಮ್ಮ ಕರ್ನಾಟಕದ ಮತ್ತು ತಮಿಳುನಾಡು ಕೇರಳ ಈ ಆಂಧ್ರ ಪ್ರದೇಶ ತೆಲಂಗಾಣ ಇಲ್ಲಿರೋ ಅಂಥ ಇದನ್ನು ಲೆಕ್ಕ ತೊಗೊಂಡ್ರು ಕೂಡ ಅವರಿಗೆ ಬಿ ಜೆ ಪಿಗೆ ಡಬಲ್ ಸೀಟ್ ಬರೋಲ್ಲ ಸೊ ಎಲ್ಲಿಂದ ನಾನ್ನೂರು ಸೀಟ್ ಬರುತ್ತೆ ಆಮೇಲೆ ಏನು ಹೇಳ್ತಾ ಇದ್ದಾರಲ್ಲ ಸಂವಿಧಾನವನ್ನು ಬದಲಾಯಿಸ್ತೀವಿ ಬದಲಾಯಿಸ್ತೀವಿ ಅಂತ ಬಿ ಜೆ ಪಿ ಅಭ್ಯರ್ಥಿಗಳೆಲ್ಲ ಅದೇ ಮಾತಾಡ್ತಾ ಇದ್ದಾರೆ ಇವತ್ತು ಸೊ ಆ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಖಂಡಿತವಾಗ್ಲೂ ಭಾರತದ ಮತದಾರ ಅವರಿಗೆ ನಾನ್ನೂರು ಸೀಟ್ ಕೊಡೋಲ್ಲ ಓಕೆ ಬಸ್ಸರ ಸರ್ ನಿಮಗೆ ಈಗ ಆ್ಯಕ್ಚುಲಿ ಲೋಕಸಭಾ ಚುನಾವಣೆಯಲ್ಲಿ ಸಂಘಟನೆಗಳ ಪಾತ್ರ ಮುಖ್ಯ ಆಗತ್ತೆ ಅದರಲ್ಲಿ ನಿಮ್ಮದು ಜಾಗೃತ ಕರ್ನಾಟಕ ಸಂಘಟನೆ ಕೂಡ ಒಂದು ನಿಮ್ಮ ಸಂಘಟನೆ ಹೇಳತ್ತೆ ಅಸಲಿಯಾಗಿ ಕೇವಲ ನಾಲ್ಕು ರಾಜ್ಯಗಳಲ್ಲಿ ಮಾತ್ರ ಚುನಾವಣೆ ನಡೀತಾ ಇದೆ ಅಂತ ಅದ್ರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಕೊಡ್ಬೋದಾ ಅಸಲಿಯಾಗಿ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರೋದ್ರ ಬಗ್ಗೆ ಮತ್ತು ಬಿಜೆಪಿಯ ನಾಲ್ಕುನೂರು ಸೀಟುಗಳ ಬಗ್ಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಹೇಳಿ ಅದಕ್ಕಿಂತ ಮುಂಚೆ ನೀವೊಂದು ಮಾತು ಕೇಳಿದ್ರಿ ಪಕೋಡ ಮಾರದ ಉದ್ಯೋಗ ಅಲ್ವಾ ಅಂತ ಪ್ರತಿಯೊಂದು ಉದ್ಯೋಗ ಪ್ರತಿಯೊಂದು ಉದ್ಯೋಗನೇ ಪ್ರತಿಯೊಂದು ಉದ್ಯೋಗಕ್ಕೂ ಅದರದೇ ಘನತೆ ಇದ್ದೇ ಇರ್ತದೆ ಆದರೆ ಈ ವಿಷಯ ಯಾಕೆ ಪಕೋಡ ಮಾರುವಿಕೆ ವಿಷಯ ಬರ್ತಾ ಇದೆ ಅಂತಂದರೆ ಬಹುಶಃ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಏನು ಪ್ರಧಾನಮಂತ್ರಿ ಆಗಬೇಕಾದ್ರೆ ಮೊದಲನೇ ಬಾರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಅದ್ರ ಬಗ್ಗೆ ಯಾವುದೋ ಒಂದು ಟಿ ವಿ ಇಂಟರ್ವ್ಯೂನಲ್ಲಿ ಪ್ರಧಾನಮಂತ್ರಿ ಅವ್ರನ್ನ ಪ್ರಶ್ನೆ ಕೇಳಿದಾಗ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳಿದ್ರಿ ಯಾಕೆ ಮಾಡಿಲ್ಲ ಅಂತ ಕೇಳಿದಾಗ ಅವರು ನಿಮ್ಮ ಸ್ಟುಡಿಯೋ ಹೊರಗಡೆ ಪಕೋಡ ಮಾರ್ತಕ್ಕಂಥ ಇನ್ನೂರು ರೂಪಾಯಿ ದಿನಕ್ಕೆ ಸಂಪಾದನೆ ಮಾಡ್ತಾನೆ ಅದು ಉದ್ಯೋಗ ಅಲ್ವಾ ಅಂತ ಮಾತಾಡಿದರು ಅಂದರೆ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ತಕ್ಕದಲ್ಲದ ಭಾಳ ಕೆಳಮಟ್ಟದಲ್ಲಿ ಮಾತಾಡಿದಂಥದ್ದು ಅದು ಆದರೆ ಈಗ ವಿಷಯ ಏನು ಅಂತಂದರೆ ನೀವು ಬಿ ಎ ಮಾಡಿರ್ಬೋದು ಬಿ ಎಸ್ ಸಿ ಮಾಡಿರ್ಬೋದು ಬಿ ಇ ಮಾಡಿರ್ಬೋದು ಎಮ್ ಬಿ ಬಿ ಎಸ್ ಮಾಡಿರ್ಬೋದು ಏನೇ ಮಾಡಿರ್ಬೋದು ನಿಮ್ಮ ವಿದ್ಯಾರ್ಹತೆಗೆ ತಕ್ಕವಾದ ನಿಮ್ಮ ಅರ್ಹತೆ ಮತ್ತು ನಿಮ್ಮ ಸ್ಕಿಲ್ಗೆ ತಕ್ಕ ತಕ್ಕನಾದ ಉದ್ಯೋಗ ಕೊಡಬೇಕಾಗಿರೋ ಸರ್ಕಾರದ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಪ್ರಶ್ನೆ ಕೇಳಿದ್ದದು ಪ್ರಧಾನಮಂತ್ರಿಯವರು ಆ ಮಾತು ಹೇಳಿದ್ಮೇಲೆ ಹಲವಾರು ಮಂದಿ ಯುವಕರು ದೇಶದಾದ್ಯಂತ ಪ್ರತಿಭಟನೆ ಮಾಡಿದ್ರು ಯಾವ ರೀತಿ ಪ್ರತಿಭಟನೆ ಮಾಡಿದರು ಅಂದರೆ ಎಮ್ ಎ ಪಕೊಡ ತಗೊಳ್ಳಿ ಹತ್ತು ರೂಪಾಯಿ ಬಿಇ ಪಕೋಡ ತಗೊಳ್ಳಿ ಹತ್ ರೂಪಾಯಿ ಅಂತ ಸೊ ಅಂದ್ರೆ ತಮ್ಮ ಯುವ ಜನತೆಗೆ ಅವರ ಅರ್ಹತೆಗೆ ತಕ್ಕ ಕೆಲಸವನ್ನು ಕೊಡಲಾಗದ ವ್ಯಕ್ತಿ ಈ ತರ ಸಿಲಿಯಾಗಿ ಮಾತಾಡಿದ್ರ ಬಗ್ಗೆ ಬಂದಿದ್ ಅದು ಹಾಗಾಗಿ ಆ ವಿಷಯ ಪ್ರಶ್ನೆ ಇದರಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗೋದು ಪಕೋಡ ಮಾರೋದ್ರಿಂದ ಎಲ್ಲರೂ ಪಕೋಡನೆ ಆಗಲ್ಲ ಎಲ್ಲರೂ ಅಂತಲ್ಲ ಈಗ ಸಣ್ಣ ಪುಟ್ಟ ಕೆಲಸಗಳಿಂದ ಈಗ ಎಷ್ಟೋ ಜನರ ಈಗ ನಿರುದ್ಯೋಗಿಗಳಿಗೆ ನಿರುದ್ಯೋಗದಿಂದ ಮನೇಲೇ ಇರ್ತಾರೆ ಅದ್ಬಿಟ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಬೇಕಾದ್ರೂ ಕೂಡ ಸೆಲ್ಫ್ ಸೆಲ್ಫ್ ಎಂಪ್ಲಾಯ್ಮೆಂಟು ಜಾಸ್ತಿ ಆಗಬೇಕಾದ್ರೂ ಕೂಡ ಅದಕ್ಕೆ ಸರ್ಕಾರದ ಸರಿಯಾದ ನೀತಿ ನಿಯಮಗಳು ಇರಬೇಕಾಗ್ತದೆ ಉದಾಹರಣೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ನೀವೊಂದು ಒಂದು ಒಂದು ವಿಷಯ ಬಹಳ ಅಬ್ಸರ್ವ್ ಮಾಡ್ಬೇಕಿದ್ರಲ್ಲಿ ಎರಡು ಸಾವಿರದ ಹದ್ನಾಲ್ಕರ ಎಲೆಕ್ಷನ್ ಟೈಮ್ನಲ್ಲಿ ಮೋದಿಯವರು ಬಿ ಜೆ ಪಿಯವರೆಲ್ಲ ಉದ್ಯೋಗ ಸೃಷ್ಟಿ ಮಾಡ್ತೀವಿ ವರ್ಷಕ್ಕೆ ಎರಡು ಕೋಟಿ ಅಂತ ಹೇಳ್ತಾ ಇದ್ದವರು ಆಮೇಲೆ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡದೆ ನಿಲ್ಲಿಸಿದರೆ ಅಬ್ಸರ್ವ್ ಮಾಡಿ ಅದೇ ರೀತಿ ಈ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತು ಬಂದಾಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ ನಾವು ಅಂತ ಹೇಳಕ್ಕೆ ಶುರು ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಟೈಮಲ್ಲಿ ಆಗೇನು ಗೊತ್ತಾ ಅವರು ಉದಾಹರಣೆ ಕೊಟ್ಟಿದ್ದು ನೋಡಿ ಈ ದೇಶದಲ್ಲಿ ಒಟ್ಟು ಹತ್ತು ಕೋಟಿ ಜನಕ್ಕೆ ನಾವು ಮುದ್ರಾ ಲೋನ್ಗಳು ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಶುರು ಮಾಡಿದ್ರು ಮುದ್ರಾ ಲೋನ್ಗಳೇನು ಅವ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗೋಕ್ಕೋಸ್ಕರ ಸಣ್ಣ ಸಣ್ಣ ಉದ್ಯಮಿ ಶುರು ಮಾಡೋಕ್ಕೋಸ್ಕರ ಕೊಟ್ಟಿದ್ದೀವಿ ಅಂತ ಆದರೆ ವಾಸ್ತವ್ಯ ಏನು ಗೊತ್ತಾ ಮುದ್ರಾ ಲೋನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಮುದ್ರಾ ಲೋನ್ ಕೊಟ್ಟಿರತಕ್ಕಂಥದ್ದು ಶಿಶು ಮುದ್ರಾ ಲೋನ್ ಶಿಶು ಮುದ್ರಾ ಲೋನ್ ಅಂದರೆ ಎಷ್ಟಂದರೆ ಐವತ್ತು ಸಾವಿರ ರೂಪಾಯಿ ಆವ್ರೇಜ್ ಕೊಟ್ಟಿರೋದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಅಷ್ಟೇ ಇಪ್ಪತ್ತೆರಡು ಈಗ ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ನಿಮ್ಮದೇ ಒಂದು ಸ್ವಂತ ಉದ್ಯಮ ಶುರು ಮಾಡ್ಕೊಂಡು ಸೆಂಪ್ಲಾಯ್ಮೆಂಟ್ ಸೆಲ್ಫ್ ಎಂಪ್ಲಾಯಿ ಆಗಿ ಅಂದರೆ ಆಗೋಕ್ಕಾಗುತ್ತಾ ಇದು ವಾಸ್ತವ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಬೇಕು ಅಂದರೂ ಕೂಡ ಸರ್ಕಾರದ ತಕ್ಕ ಯೋಜನೆ ಇರಬೇಕಾಗ್ತದೆ ಅದು ವಾಸ್ತವದ ನೆಲೆಗಟ್ಟಲಿ ಇರಬೇಕಾಗ್ತದೆ ಅದನ್ನು ಕೂಡ ಈ ಸರ್ಕಾರ ಇರೋದ್ರಿಂದ ನೀವು ಅಬ್ಸರ್ವ್ ಮಾಡಿ ಈಗ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇಲ್ಲ ಇನ್ನ ವಿಷಯಕ್ಕೆ ಬರೋಣ ನಾನೂರು ಸೀಟು ನಾಲ್ಕು ಸ್ಟೇಟ್ಗಳಲ್ಲಿ ಮಾತ್ರ ನಡೆಯೋದು ಅಂತೇಳಿ ಈಗ ಕೆಲವು ಸಮೀಕ್ಷೆಗಳು ಬಂದವು ಒಂದೆರಡು ತಿಂಗಳಿಂದೆ ಎಲ್ಲ ಸಮೀಕ್ಷೆಗಳು ಬಂದವು ನ್ಯಾಷನಲ್ ಲೆವೆಲ್ ಸಮೀಕ್ಷೆಗಳು ಬಂದವು ಆ ಸಮೀಕ್ಷೆಗಳು ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಪ್ಲಸ್ಸು ಆಮೇಲೆ ಎನ್ ಡಿ ಎ ನಾನ್ನೂರು ದಾಟುತ್ತೆ ಅಂತ ಇನ್ನು ಬಿ ಜೆ ಪಿಯವರಂತೂ ನಾವೇ ನಾನ್ನೂರು ದಾಟ್ತೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಸೂರ್ಯ ಹೇಳ್ದಂಗೆ ಅವರು ಸ್ಪರ್ಧೆ ಮಾಡಿರೋ ಸಂಖ್ಯೆಗಳೇ ತುಂಬ ಕಡಿಮೆ ಇದೆ ನಾನೂರು ದಾಟೋದಿದ್ದಿಲ್ಲ ಅಂತ ಈ ಸಮೀಕ್ಷೆಗಳ ಬಗ್ಗೆ ಹೇಳೋದಾದ್ರೆ ಅದರಲ್ಲಿ ಒಂದು ಸಮೀಕ್ಷೆ ಹೇಳುತ್ತೆ ಈ ನಾನ್ನೂರು ಈ ಮುನ್ನೂರ ಎಪ್ಪತ್ತ್ಮೂರು ಅಂತ ತೋರಿಸು ಮುನ್ನೂರ ಎಪ್ಪತ್ತು ದಾಟುತ್ತೆ ಬಿ ಜೆ ಪಿ ಅಂತ ತೋರಿಸುವಾಗ ಬೇರೆ ಬೇರೆ ಪಕ್ಷಗಳಿಗೆ ಎಷ್ಟೆಷ್ಟು ಅಂತ ತೋರಿಸುವಾಗ ಆ ಸಮೀಕ್ಷೆ ಹೇಳುತ್ತೆ ತಮಿಳ್ನಾಡಲ್ಲಿ ಡಿ ಎಮ್ ಕೆಗೆ ಇಪ್ಪತ್ತೆಂಟು ಸೀಟ್ ಬರುತ್ತೆ ಅಂತ ಆದರೆ ಡಿ ಎಮ್ ಕೆ ಸ್ಪರ್ಧೆ ಮಾಡಿದ್ರೆ ಇಪ್ಪತ್ತೆರಡು ಸೀಟಲ್ಲಿ ಸೊ ಇದು ಈ ಸಮೀಕ್ಷೆಯ ಒಂದು ಸತ್ಯಾಸತ್ಯತೆ ತೋರಿಸ್ತದೆ ಮತ್ತು ಈ ಸಮೀಕ್ಷೆ ಏನು ಬಂತು ಕೆಲವು ಸಮೀಕ್ಷೆಗಳು ಆ ಸಮೀಕ್ಷೆಗಳು ಮುಖ್ಯವಾಗಿ ಮಾಡಿರ್ತಕ್ಕಂಥ ಟೆಲಿಫೋನಿಕ್ ಸರ್ವೆ ಮೂಲಕ ಮಾಡಿದ್ದಾರೆ ಕೆಲವು ಕುಕ್ಡಪ್ ಸರ್ವೆ ಅಂತ ಅನಿಸ್ತದೆ ಈ ಥರ ಇಪ್ಪತ್ತೆರಡು ಸೀಟ್ ಕಂಟೆಸ್ಟ್ ಮಾಡ್ತಾರೆ ಕಡೆ ಇಪ್ಪತ್ತೆಂಟು ಬರುತ್ತೆ ಅಂತ ತೋರಿಸಿದಾಗ ಅದು ಕುಕ್ಡಪ್ ಸರ್ವೆ ಅದು ಇನ್ನೊಂದು ಕೆಲವು ಸರ್ವೆಗಳನ್ನ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದರೆ ಟೆಲಿಫೋನಿಕ್ ಸರ್ವೆ ಮಾಡಿದ್ದಾರೆ ಟೆಲಿಫೋನಿಕ್ ಸರ್ವೆ ಈ ದೇಶದಲ್ಲಿ ಆ್ಯಕ್ಯುರೇಟ್ ರಿಸಲ್ಟ್ ಕೊಡಲ್ಲ ಯಾಕೆಂದರೆ ಈ ದೇಶದಲ್ಲಿ ಇವತ್ತು ಕೂಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಂದಿ ಫೋನ್ಗಳನ್ನ ಬಳಸಲ್ಲ ಮತ್ತು ಟೆಲಿಫೋನ್ ಬಳಸೋರ್ ಕಡೆ ಕೂಡ ನಿಮಗೇನೆ ಟೆಲಿಫೋನ್ ಮಾಡ್ತಾರೆ ಮಾಡಿ ಆ ಸರ್ವೇನಲ್ಲಿ ಅವರು ಹೇಳ್ಕೊಂಡಿರೋದೇನು ಅಂತಂದರೆ ಮುನ್ನೂರ ಎಪ್ಪತ್ತು ಸೀಟ್ ಬರುತ್ತೆ ಬಿ ಜೆ ಪಿಗೆ ಹೇಳಿರೋ ಟೆಲಿಫೋನಿಕ್ ಸರ್ವೇನಲ್ಲಿ ಸಿ ಓಟರ್ ಅವ್ರು ಹೇಳಿರೋದೇನು ಅಂತಂದರೆ ನಾವು ಇಪ್ಪತ್ತೈದು ಪ್ರಶ್ನೆ ಕೇಳಿದ್ದೀವಿ ಅಂತ ನೀವೇ ಯೋಚನೆ ಮಾಡಿ ನಿಮಗೆ ಯಾರೋ ಒಬ್ಬರು ಫೋನ್ ಮಾಡಿ ಇಪ್ಪತ್ತೈದು ಪ್ರಶ್ನೆ ಕೇಳ್ತಾ ಕೂತ್ಕೊಂಡು ನಿಮಗೆ ಉತ್ತರಿಸುವಂಥ ತಾಳ್ಮೆ ಇರ್ತದ ಸೊ ಇದು ಹಾಗಾಗಿನೇ ಆ ಸರ್ವೆ ಅಲ್ಲ ಮತ್ತು ಆ ಸರ್ವೆಗಳಲ್ಲಿ ಕರ್ನಾಟಕದ ಬಗ್ಗೆ ಬಂದಾಗ ಹೇಳಿರ್ತಕ್ಕಂಥದ್ದವರು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಕಾಂಗ್ರೆಸ್ ಬಿ ಜೆ ಪಿ ಬಂದ್ಬಿಡ್ತದೆ ಕರ್ನಾಟಕದಲ್ಲಿ ಅಂತ ಆ ಸರ್ವೆಗಳಲ್ಲ ಅದೇ ಹೇಳ್ತಾಯಿವೆ ಆದರೆ ನೆಲದ ವಾಸ್ತವ ಏನು ಅಂತಂದರೆ ಬಿ ಜೆ ಪಿ ಹದಿನೈದು ಸೀಟ್ ದಾಟಕ್ಕೆ ಹತ್ತು ಸೀಟ್ ದಾಟಕ್ಕೆ ಕಷ್ಟ ಇದೆ ಕರ್ನಾಟಕದಲ್ಲಿ ಅಥವಾ ಇನ್ನೊಂದು ನೀವು ವರ್ಷಲ್ಲಿ ವರ್ಸ್ಟ್ ಕೇಸ್ ಕೇಳಿದ್ರು ಕಾಂಗ್ರೆಸ್ ಎಷ್ಟೇ ಕೇಸ್ ಅಂತ ತಗೊಂಡ್ರು ಹತ್ತು ಸೀಟ್ಗಿಂತ ಜಾಸ್ತಿ ಗೆದ್ದೆ ಇರುತ್ತೆ ಇದು ವಾಸ್ತವ ಆದರೆ ಆ ಸರ್ವೆಗಳಲ್ಲಿ ಹೇಳಿರೋದ್ರೆ ಕಾಂಗ್ರೆಸ್ಗೆ ಎರಡು ಸೀಟ್ ಗೆಲ್ಲತ್ತೆ ಮೂರು ಸೀಟ್ ಗೆಲ್ಲುತ್ತೆ ಅಂತ ಹಾಗಾಗಿ ಆ ಸರ್ವೆಗಳು ಆ್ಯಕ್ಚುಲಿ ವಾಸ್ತವದ ನೆಲೆಗಟ್ಟಿನಲ್ಲಿ ಇಲ್ಲ ಕೆಲವು ಕುಗ್ಡಬ್ ಸರ್ವೆಗಳು ಕೆಲವು ಸೈಂಟಿಫಿಕ್ ಆಗಿ ಮಾಡಿಲ್ಲ ಈ ಟೆಲಿಫೋನಿಕ್ ಸರ್ವೆ ಹೇಳೋದು ಸೈಂಟಿಫಿಕ್ ಅಲ್ವೇ ಅಲ್ಲ ಯಾಕೆ ಅಂತಂದ್ರೆ ಇವತ್ತು ಟೆಲಿಫೋನ್ ಇಲ್ದಿರೋದು ಯಾರ ಹತ್ರ ಈ ದೇಶದ ಆದಿವಾಸಿಗಳ ಹತ್ರ ಹಳ್ಳಿ ಜನರ ಹತ್ರ ಇಲ್ಲ ಈ ಆದಿವಾಸಿಗಳು ದಲಿತ ಸಮುದಾಯದವರು ಬಡ ಬಡ ಜನರು ಯಾರಿದ್ದಾರೆ ಇವರೇ ಹೆಚ್ಚು ಕಾಂಗ್ರೆಸ್ ವೋಟರ್ಸ್ ಅಥವಾ ಇವರು ಆ್ಯಂಟಿ ಬಿ ಜೆ ಪಿ ವೋಟರ್ಸು ಈ ಸರ್ವೆ ರೀಚೇ ಆಗಿಲ್ಲ ಓಕೆ ಹಾಗಾಗಿ ಆ ಸರ್ವೇ ಸೈಂಟಿಫಿಕ್ ಅಲ್ಲ ಇನ್ನು ಹಾಗಾಗಿ ಇದು ಏನು ಬಿ ಜೆ ಪಿ ಅಬ್ಕೆ ಬಾರ್ ಚಾರ್ಸೋ ಬಾರ್ ಇದೆಲ್ಲ ಅವರು ಒಂದು ಫೀಲಿಂಗನ್ನ ಜನರ ಮಧ್ಯೆ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದು ಸೈಕಲಾಜಿಕಲ್ ಗೇಮ್ ಅಷ್ಟೇ ಹಾಗೇ ಇನ್ನೊಂದು ವಿ ತುಂಬ ವಿಶ್ ಮುಖ್ಯ ವಿಷಯ ಅಬ್ಸರ್ವ್ ಮಾಡಬೇಕಾಗಿರೋದು ಇದನ್ನು ಹಲ್ವಾರು ಕಡೆ ಮಾತಾಡ್ತಾ ಇದ್ದೀವಿ ಆಗಾಗಲೇ ಇದ್ದ ಇದು ಏನು ಏನು ಈಗ ಸಾಮಾನ್ಯವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನಲ್ಲಿ ಸೆಂಟ್ರಲ್ ಪಾಯಿಂಟ್ ಏನಿತ್ತು ಬಿ ಜೆ ಪಿಗೆ ಪುಲ್ವಾಮಾ ಬಂತು ಚೌಕಿದಾರ್ ಅಂತ ಹಂಗೆ ಬಂತು ಎರಡು ಸಾವಿರದ ಹದಿನಾಲ್ಕು ಎಲೆಕ್ಷನಲ್ಲಿ ಸೆಂಟ್ರಲ್ ಪಾಯಿಂಟ್ ಏನಿತ್ತು ಅವ್ರಿಗೆ ಅಚ್ಚೆ ದಿನ ತರ್ತೀವಿ ಅಂತ ಬಂತು ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಹಾಗೆ ಹೇಗೆ ಅಂತ ಈ ವರ್ಷದ ಎಲೆಕ್ಷನ್ನಲ್ಲಿ ಸೆಂಟ್ರಲ್ ಪಾಯಿಂಟ್ ಇಲ್ಲಿ ತನಕ ಏನು ಏನೂ ಇಲ್ಲ ಈ ವರ್ಷದ ಇಲ್ಲಿ ಇಲ್ಲಿದ್ದನಕ ಸೆಂಟ್ರಲ್ ಪಾಯಿಂಟು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂದರೆ ಒಂದು ಮೋದಿ ಪರಿವಾರ ಅಂತ ಸಣ್ಣಕ್ಕೆ ಶುರು ಮಾಡಿದರೆ ನಾವು ಈ ಸರ್ ನಾನ್ನೂರಕ್ಕಿಂತ ಜಾಸ್ತಿ ಗೆಲ್ತೀವಿ ಅನ್ನೋ ಬಿಲ್ಡ್ ಅಪ್ ಅಂದ್ರೆ ಜನಕ್ಕೆ ಅನಿಸ್ಬಿಡ್ಲಿ ಗೆದ್ದೆ ಗೆಲ್ತಾ ಇದ್ದಾರೆ ಬಿಟ್ಟರೆ ವಾಸ್ತವದಲ್ಲಿ ಅದು ಸತ್ಯ ಅಲ್ಲ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸರ್ ಸರ್ ನಿಮಗೆ ಅದಕ್ಕೂ ಮುಂಚೆ ಸೂರ್ಯ ಈಗ ಚುನಾವಣಾ ಆಯೋಗದಲ್ಲಿ ತುಂಬಾನೇ ಬದಲಾವಣೆಗಳಾಗಿದೆ ಬಿಜೆಪಿ ಬಂದ ಮೇಲೆ ಚುನಾವಣಾ ಆಯುಕ್ತರನ್ನ ಜೆ ಬಿಜೆಪಿ ಮೇಲುಗೈ ಸಾಧಿಸಿದೆ ಸೊ ಈ ಚುನಾವಣಾ ಆಯುಕ್ತರಿಗೂ ಅಥವಾ ಚುನಾವಣಾ ಆಯೋಗಕ್ಕೂ ಮತ್ತೆ ನಾಲ್ಕುನೂರು ಸೀಟುಗಳಿಗೂ ಏನು ಸಂಬಂಧ ಇಲ್ಲ ಅಂತ ನಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ಈಗ ನಾನು ತುಂಬಾ ಜನ ಇವ್ರನ್ನೆಲ್ಲ ಕೇಳ್ತಾ ಇರ್ತೀನಿ ಚುನಾವಣಾ ಕರ್ತವ್ಯದಲ್ಲಿ ಇರ್ತಾರಲ್ಲ ಹೆಂಗೆ ನೀವೆಲ್ಲ ನಿಷ್ಪಕ್ಷಪಾತವಾಗಿ ಕೆಲವು ನನಗೆ ಏಕೆಂದರೆ ನಾವು ಕಾನೂನು ಘಟಕ ನೋಡ್ಕೊಳ್ಳೋದ್ರಿಂದ ದಿನ ಕಂಪ್ಲೇಂಟ್ಗಳ್ನ ಕೊಡಿಸೋದು ಇವೆಲ್ಲ ನಡೀತಾ ಇರುತ್ತೆ ನಮ್ಮ ಶಾಸಕರುಗಳಿಗೆ ಬರ್ತಾ ಇರುವಂಥ ನೋಟಿಸ್ ಸಂಖ್ಯೆ ಜಾಸ್ತಿ ಇದೆ ಆದರೆ ನಾವು ಅವ್ರ ಮೇಲೆ ಚುನಾವಣಾ ಆಯೋಗ ಕೊಟ್ಟಿರುವಂಥ ದೂರುಗಳ ಮೇಲೆ ಕ್ರಮ ತೊಗೊಂಡಿರುವಂಥದ್ದು ಕಡಿಮೆ ಇದೆ ಸೊ ಚುನಾವಣಾ ಆಯುಕ್ತರ ನೇಮಕಾತಿನಲ್ಲಿ ಚುನಾವಣಾ ಆಯುಕ್ತರು ಒಬ್ಬರು ರಾಜೀನಾಮೆ ಕೊಟ್ಟೋದ್ರು ಅದಾದ ನಂತರ ನರೇಂದ್ರ ಮೋದಿಯವರು ಇನ್ನೂರು ಅಪ್ಲಿಕೇಶನ್ಗಳಿದ್ಬರು ಇನ್ನೂರು ಅಪ್ಲಿಕೇಶನ್ಗಳನ್ನ ಕೇವಲ ಎರಡು ಗಂಟೆನಲ್ಲಿ ಅದನ್ನು ಫೈನಲೈಸ್ ಮಾಡಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಚುನಾವಣಾ ಆಯುಕ್ತರನ್ನ ಸೊ ಈ ರೀತಿ ಇರಬೇಕಾದ್ರೆ ನರೇಂದ್ರ ಮೋದಿ ಅವರ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಏನು ಎಲ್ರಿಗೂ ಅಪನಂಬಿಕೆ ಇದೆ ಅವಿಶ್ವಾಸ ಇದೆ ಜನರಲ್ಲಿ ಅದು ಜಾಸ್ತಿ ಆಗೋದಕ್ಕೆ ಕಾರಣ ಆಗಿದೆ ಹಾಗಂತ ಹೇಳ್ಬಿಟ್ಟು ನಿಷ್ಪಕ್ಷಪಾತವಾದಂಥ ಚುನಾವಣೆ ಮಾಡೋಕ್ಕಾಗಲ್ಲ ಅಂತೇನಿಲ್ಲ ಮಾಡಲೇಬೇಕಾಗತ್ತೆ ಜನ ಅದಕ್ಕೆ ದಂಗೆ ಹೇಳುವಂಥ ಸ ಇದು ಸಂದರ್ಭಗಳು ಇರ್ತವೆ ಸೊ ಅಷ್ಟೊಂದು ರಿಸ್ಕನ್ನು ಇವರು ತೊಗೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬಹುಶಃ ಇದೊಂದು ಮೈಂಡ್ ಗೇಮ್ ಇದು ಏನಂದರೆ ನಿಮ್ಮನ್ನು ಚುನಾವಣಾ ಆಗ ನೋಟಿಸ್ ಕೊಡುತ್ತೆ ಎಫ್ ಐ ಆರ್ ಮಾಡುತ್ತೆ ಅಥವಾ ಇನ್ನೂ ನಿಮ್ಮ ಇದನ್ನು ಚುನಾವಣೆಯ ವೇಗವನ್ನು ಕಡಿವಾಣ ಹಾಕುತ್ತೆ ಅನ್ನೋ ಕೆಲಸಗಳನ್ನ ಮಾಡಿಸ್ತಾರೆ ಯಾಕೆ ಐ ಟಿ ಮತ್ತು ಇ ಡಿ ಬರೀ ನರೇಂದ್ರ ಮೋದಿಯವರ ಕಳೆದ ಚುನಾವಣೆಯಲ್ಲಿ ಯಾರ್ಯಾರು ಕಾಂಗ್ರೆಸ್ನ ಬೆಂಬಲಿಗರಿದ್ರು ಯಾರ್ಯಾರು ಬೇರೆ ಬೇರೆ ವಿರೋಧ ಪಕ್ಷಗಳ ಬೆಂಬಲಿಗರಿದ್ರು ಅಂಥವ್ರ ಮನೆ ಮೇಲೆ ಐ ಟಿ ದಾಳಿ ಆಗೋದು ಅರವತ್ತು ನಾಲ್ಕು ಜನ ಕಾಂಗ್ರೆಸ್ ಮುಖಂಡರ ಮೇಲೆ ಕಳೆದ ಚುನಾವಣೆ ಲೋಕಸಭಾ ದಾಳಿ ಆಗಿತ್ತು ಈಗ ಯಾಕೆ ಬಿಜೆಪಿಯವ್ರ ಮೇಲೆ ಯಾರ ಮನೆಯಲ್ಲೂ ದುಡ್ಡು ಇಟ್ಟಲ್ವಾ ಯಾರ ಮನೆಯಲ್ಲೂ ಏನು ಮಾಡೋದಿಲ್ಲ ಯಾಕೆ ಅವ್ರ ಮನೆ ಮೇಲೆ ಅಧಿಕಾರದಲ್ಲಿರೋರ ಮೇಲೆ ಯಾಕೆ ದಾಳಿ ಮಾಡ್ತಾ ಇಲ್ಲ ಒಂದು ನಿಮಿಷ ಆ್ಯಕ್ಚುಲಿ ನಿಮ್ಮಲ್ಲಿ ಸ್ವಲ್ಪ ಕೊಳೆ ಇಲ್ಲದೆ ಇರೋ ರೀತಿ ಅಂದ್ರೆ ಯಾವ ರೀತಿ ಬಿಜೆಪಿ ವಾಷಿಂಗ್ ಹೋದ ಮೇಲೆ ಎಲ್ಲ ಕ್ಲೀನ್ ಆಗ್ತದೆ ಅಂತ ಹೇಳ್ತಾರಲ್ವಾ ಸೊ ನಿಮ್ಮಲ್ಲಿ ಕೊಳೆ ಇಲ್ಲದೆ ಇರೋರು ಇದ್ದಿದ್ದರೆ ನಿಮಗೆ ಪ್ರಾಬ್ಲಮೇ ಇರ್ತಿರಲಿಲ್ಲ ಅಲ್ವಾ ಅಲ್ಲ ಈಗ ನಮ್ಮಲ್ಲಿ ಭ್ರಷ್ಟಾಚಾರ ಇದೆ ಆಗಿದ್ರೆ ಅಲ್ಲಿ ಇಲ್ಲ ಭ್ರಷ್ಟಾಚಾರ ಇದೆ ಅಂತ ನಾನು ಒಪ್ಕೊಳ್ಳಲ್ಲ ಭ್ರಷ್ಟಾಚಾರ ಇದ್ದಿದ್ರೆ ಅವ್ರನ್ನ ತುಂಬ ದಿನ ಉಳಿಸ್ಕೊಳ್ತಾ ಇರಲಿಲ್ಲ ಇವಾಗ ಬಿ ಜೆ ಪಿ ಬ್ರ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಜೈಲ್ಗೆ ಹೋಗಿದ್ದು ಯಡಿಯೂರಪ್ಪ ಅವರ ಕ್ಯಾಬಿನೆಟ್ನಲ್ಲಿ ಕಟಾ ಸುಬ್ರಹ್ಮಣ್ಯ ನಾಯ್ಡು ಎಷ್ಟೊಂದು ಜನ ಜೈಲಿಗೆ ಹೋಗ್ಬಿಟ್ರು ವೈ ಸಂಪಂಗಿ ಜೈಲಿಗೆ ಹೋಗಿದ್ರು ಸುಮಾರು ಜನ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋಗಿದ್ರು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಲೋಕಾಯುಕ್ತರು ನೀವು ಆ ರೀತಿ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಮನೇಲಿ ಆರು ಕೋಟಿ ರೂಪಾಯಿ ಸಿಕ್ಕಿತ್ತು ಈಗ ಮೊನ್ನೆ ತಮಿಳ್ನಾಡಿನ ಬಿ ಜೆ ಪಿಯ ಮುಖಂಡರೊಬ್ಬರ ಮನೆಯಲ್ಲಿ ನಾಲ್ಕು ಕೋಟಿ ರೂಪಾಯಿ ಕ್ಯಾಶ್ ಸಿಕ್ಕಿತ್ತು ಆಮೇಲೆ ಇಲ್ಲೇ ಬಳ್ಳಾರಿನಲ್ಲಿ ಇವತ್ತೇನು ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿಗೆ ಆಗಿದ್ದಾರೆ ಕೆ ಆರ್ ಪಿ ಪಿ ಪಕ್ಷದ ಜೊತೆಗೆ ಗುರುತಿಸ್ಕೊಂಡಂಥ ಒಬ್ಬ ಚಿನ್ನದ ವ್ಯಾಪಾರಿ ಮನೆಯಲ್ಲಿ ನಾಲ್ಕು ಕೋಟಿ ರೂಪಾಯಿ ದುಡ್ಡು ಸಿಗುತ್ತೆ ಕೋ ಕೆ ಜಿ ಗಟ್ಟಲೆ ಬಂಗಾರ ಸಿಗುತ್ತೆ ಇವೆಲ್ಲ ಹಣವನ್ನು ಸಿಗುತ್ತೆ ಸೊ ಇಷ್ಟೆಲ್ಲ ಸಿಕ್ಕಿದ್ರೂ ಕೂಡ ಇ ಡಿ ಆಗಲಿ ಐ ಟಿ ಆಗಲಿ ಬರೋದಿಲ್ಲ ಸೊ ಇಲ್ಲಿ ಒಂದು ಜನರಿಗೆ ಪ್ರಶ್ನೆ ಮೂಡ್ತಾ ಇರೋದೇನು ಅಂದರೆ ಈ ಇಲಾಖೆಗಳು ಕೇವಲ ಬಿ ಜೆ ಪಿಯ ವಿರೋಧಿಗಳನ್ನ ಬಗ್ಗುಬಡಿಯೋದಕ್ಕೆ ಮಾತ್ರ ಅಂತ ಯಾಕೆ ಇದನ್ನು ಬಿ ಜೆ ಪಿನಲ್ಲಿ ನಡೆಯುವಂಥ ಭ್ರಷ್ಟಾಚಾರಿಗಳ ಮೇಲೆ ಇದಾಗ್ತಾ ಇಲ್ಲ ಈಗ ಶೋಭಾ ಕರಣ್ಲಾಜ್ ಅವರು ಅವ್ರ ಮೇಲೂ ಇ ಡಿ ಇದೆ ಅವರು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ ಹೈಕೋರ್ಟ್ನಲ್ಲಿ ಏನಂತ ಚಾಲೆಂಜ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಆಫ್ ದಿಸ್ ಇದು ಇ ಡಿ ಏನಿದೆ ಅದೇ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತಾರೆ ಸೊ ಅದನ್ನೇ ಅಸಂವಿಧಾನಿಕ ಅಂತ ಹೇಳ್ಬೇಕಾದ್ರೆ ನೀವು ಅದನ್ನು ಅರವಿಂದ್ ಕೇಜ್ರಿವಾಲ್ಗೆ ಅಪ್ಲೈ ಆಗಲ್ವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಪ್ಲೈ ಆಗೋಲ್ವಾ ಯಾಕೆ ಶೋಭಾ ಕರಂದ್ಲಾಜೆ ಅವರು ಮಾತ್ರ ಓಡಾಡ್ಕೊಂಡಿರ್ತಾರೆ ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಓಡಾಡ್ಕೊಂಡಿರ್ತಾರೆ ಇಡಿ ಅವ್ರ ಮ ಅವ್ರ ಮನೆಗೆ ಹೋಗಲ್ಲ ಸೊ ಈ ರೀತಿ ತನಿಖಾ ಸಂಸ್ಥೆಗಳನ್ನು ಆಯೋಗಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇದೆ ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದರು ಟು ಜಿ ಸ್ಪೆಕ್ಟ್ರಮ್ ಕ್ಯಾ ಸ್ಕ್ಯಾಮ್ ಆಗಿದೆ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಇವರೆಲ್ಲ ಗಲಾಟೆ ಮಾಡಿದ್ರಲ್ಲ ಅವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ ಇದೇ ನರೇಂದ್ರ ಮೋದಿ ಅವ್ರ ಸರ್ಕಾರ ಬಂದಮೇಲೆ ಅವರು ನಿರ್ದೋಷಿ ಅಂತ ಆಚೆಗಡೆ ಬಂದರು ಎ ರಾಜ ಅವ್ರನ್ನ ಅರೆಸ್ಟ್ ಮಾಡಿದರು ಪ್ರಕಾಶ್ ಕಲ್ವಾ ಸುರೇಶ್ ಕಲ್ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದರು ಸೊ ಈ ರೀತಿ ಆಡಳಿತ ಪಕ್ಷದಲ್ಲಿರೋರು ಮುಂಚೆ ಜೈಲಿಗೆ ಹೋಗ್ತಾಯಿದ್ದರು ಭ್ರಷ್ಟಾಚಾರ ಮಾಡಿ ಆದರೆ ಇವತ್ತು ಬಿ ಜೆ ಪಿನಲ್ಲಿ ಯಾರೂ ಕೂಡ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗ್ತಾ ಇಲ್ಲ ಭ್ರಷ್ಟಾಚಾರ ಮಾಡಿ ಬಿ ಜೆ ಪಿ ಸೇರಿಕೊಂಡು ಟಿಕೆಟ್ ತೊಗೊಂಡು ರಾಜ್ಯಸಭೆಗೆ ಹೋಗ್ತಾವ್ರೆ ಇಲ್ಲ ಎಂ ಪಿ ಆಗ್ತಾ ಇದಾರೆ ಒಂದು ಡ್ಯಾಟಾ ಪ್ರಕಾರ ಬಿ ಜೆ ಪಿಯ ನೂರ ಹದಿನಾರು ಕ್ಯಾಂಡಿಡೇಟ್ಗಳಲ್ಲಿ ನಾನೂ ಏನು ಇವತ್ತು ಮುನ್ನೂರು ಚಿಲ್ಲರೆ ಕ್ಯಾಂಡಿಡೇಟ್ಗಳು ಕೊಟ್ಟಿದ್ದಾರೆ ಅದರಲ್ಲಿ ನೂರ ಹದಿನಾರು ಕ್ಯಾಂಡಿಡೇಟ್ಗಳು ಅನ್ಯ ಪಕ್ಷದಿಂದ ಹೋದವರು ಅದರಲ್ಲಿ ಮೂವತ್ತಾರು ಜನ ಕಾಂಗ್ರೆಸ್ ಪಕ್ಷದವ್ರು ಮೂವತ್ತಾರು ಜನ ಕಾಂಗ್ರೆಸ್ ಪಕ್ಷದವ್ರಿಗೆ ಟಿಕೆಟ್ ಕೊಡ್ತಾರೆ ಬಿ ಜೆ ಪಿಯವರು ಅಂದರೆ ಅವರಲ್ಲಿ ಎಷ್ಟು ನಾಯಕತ್ವದ ಕೊರತೆ ಇದೆ ಮತ್ತು ಯಾಕೆ ನೀವು ಅಂಥವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಕರೆದು ಕರೆದು ಟಿಕೆಟ್ ಕೊಡುವಂಥ ಒಂದು ದುಸ್ಥಿತಿ ಯಾಕೆ ನರೇಂದ್ರ ಮೋದಿಯವ್ರಿಗೆ ನಿಮ್ಮಲ್ಲಿ ನಾಯಕರನ್ನ ಸೃಷ್ಟಿ ಮಾಡುವಂಥ ಶಕ್ತಿ ಇಲ್ವಾ ನೀವು ಅದೇನೇನೋ ಹೇಳ್ತಿರಲ್ಲ ಆರ್ ಎಸ್ ಎಸ್ ಇದೆ ನಮ್ಮಲ್ಲಿ ಆ ಥರ ಇದೆ ನಾವು ಆರ್ ಎಸ್ ಎಸ್ ಸಂಘದ ಮೇಲೆ ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದೀವಿ ನಿಮ್ಮ ಸಂಘದವ್ರಿಗೆ ನಿಮ್ಮ ಶಾಖೆಗಳಲ್ಲಿ ಒಬ್ಬ ಲೀಡ್ರ್ ನುಡ್ಸೋ ಕೆಪಾಸಿಟಿ ಇಲ್ವಾ ನೂರ ಹದಿನಾರು ಜನ ನೀವು ಬೇರೆ ಬೇರೆ ಪಕ್ಷದಿಂದ ಸೇರಿಸ್ಕೊಂಡು ಅದರೊಳಗೆ ಮೂವತ್ತಾರು ಜನಕ್ಕೆ ಕಾಂಗ್ರೆಸ್ನವ್ರಿಗೆ ನೀವು ಎಂ ಪಿ ಟಿಕೆಟ್ ಕೊಡ್ತೀರಾ ಅಂದರೆ ಏನರ್ಥ ಯಾವ ರಾಜಕೀಯವನ್ನು ನೀವು ಮಾಡ್ತಾ ಇದ್ದೀರಾ ಇವೆಲ್ಲ ಜನರು ಮುಂಚೆ ಆದರೆ ನರೇಂದ್ರ ಮೋದಿಯವರು ಏನು ಹೇಳ್ತಾ ಇದ್ರು ಅದನ್ನು ಇವತ್ತು ಇವತ್ತಾರು ನಂಬುವಂಥ ಪರಿಸ್ಥಿತಿನಲ್ಲಿಲ್ಲ ಎಲ್ಲವನ್ನು ಕೂಡ ಮತ್ತೆ ವಿಶ್ಲೇಷಣೆ ಮಾಡಿ ಏನು ಹೇಳಿದರೆ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ನಂತರ ಇದ್ದಾರೆ ಇವತ್ತು ನರೇಂದ್ರ ಮೋದಿಯವರ ಮತ್ತು ಬಿ ಜೆ ಪಿಯ ಇದು ಅಂತಿಮ ಚುನಾವಣೆ ಇದು ಮತ್ತು ಭ್ರಷ್ಟಾಚಾರದ ಏನು ಹೇಳ್ತಾರೆ ಆ ಭ್ರಷ್ಟಾಚಾರದ ಒಂದು ಉಚ್ರಾಯ ಸ್ಥಿತಿ ಇವತ್ತು ನರೇಂದ್ರ ಮೋದಿ ಅವರದ್ರಲ್ಲಿ ನಡೀತಾ ಇದೆ ಇವರ ನಿರ್ಮಲಾ ಸೀತಾರಾಮನ್ ಅವರ ಪತಿನೇ ಹೇಳಿದ್ರಲ್ಲ ಎಲೆಕ್ಟ್ರೋಲ್ ಬಾಂಡ್ ಕೇವಲ ದೇಶದ ಅಲ್ಲ ವಿಶ್ವದ ದೊಡ್ಡ ಸ್ಕ್ಯಾಮ್ ಅಂತ ಸೊ ಇಡೀ ವಿಶ್ವವನ್ನೇ ಇವರು ವಿಶೇಷವಾದಂಥ ಒಂದು ಇದರಲ್ಲಿ ಭ್ರಷ್ಟಾಚಾರ ಯಾವ ರೀತಿ ಮಾಡ್ಬೋದು ಲೀಗಲ್ ಭ್ರಷ್ಟಾಚಾರ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ವಿಶ್ವಕ್ಕೆ ನರೇಂದ್ರ ಮೋದಿಯವರು ಮಾದರಿ ಸುಪ್ರೀಂ ಕೋರ್ಟ್ ಇರಲಿಲ್ಲ ಅಂದಿದರೆ ಇವರು ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋವಂಥ ಮಾತುಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ ಯಾರು ನಿಜವಾದಂಥ ಭ್ರಷ್ಟಾಚಾರದ ಪೋಷಕರು ಅಂತ ಸೊ ಭ್ರಷ್ಟಾಚಾರದ ಪೋಷಕರೇ ಬಿ ಜೆ ಪಿಯವರು ಸೊ ಅಲ್ಲಿ ಎಲ್ಲೆಲ್ಲಿ ಇದ್ದಾರೆ ಅವ್ರನ್ನ ಹುಡುಕಿ 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 ಬಿ ಜೆ ಪಿ ಸೇರಿಸ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಬಿಟ್ಟು ಲೋಕಸಭೆಗೆ ಇದಕ್ಕೆ ರಾಜ್ಯಸಭೆಗೆ ಕಳಿಸ್ತಾರೆ ಅದರಲ್ಲೂ ಇನ್ನೂ ಮುಖ್ಯವಾದಂಥ ಗಂಭೀರವಾದಂಥ ಪ್ರಶ್ನೆ ಏನು ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಒಬ್ಬ ರಿಟ ಇದು ರಾಜೀನಾಮೆ ಕೊಟ್ಟಂಥ ಜಡ್ಜ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಗಂಗೋಪಾಧ್ಯಾಯ ಅಂತ ರಾಜೀನಾಮೆ ಕೊಟ್ಟು ಬಂದವ್ರಿಗೆ ಹೆಂಗೆ ಟಿಕೆಟ್ ಕೊಡ್ತೀರಾ ನೀವು ಯಾವ ಕಾರಣಕ್ಕೋಸ್ಕರ ಟಿಕೆಟ್ ಕೊಟ್ರಿ ಇವತ್ತು ನ್ಯಾಯಾಂಗದ ಬಗ್ಗೆನೂ ಒಂದು ಅಪನಂಬಿಕೆ ಸೃಷ್ಟಿ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಲ್ಲ ಇವತ್ತವರೆಗೂ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಅಥವಾ ಹಿಂದೆ ಇದ್ದಂಥ ಬೇರೆ ಎನ್ ಡಿ ಎ ಮೈತ್ರಿ ವಾ ವಾಜಪೇಯಿ ಅವ್ರ ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಜನತಾ ಪರಿವಾರ ಸರ್ಕಾರ ಆಗಿರ್ಬೋದು ಈ ಥರದ ಏಜೆನ್ಸಿಗಳನ್ನ ಯಾವತ್ತೂ ಕೂಡ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊತಾ ಇರಲಿಲ್ಲ ಅವು ಸ್ವಾಯತ್ತ ಸಂಸ್ಥೆಗಳು ಸ್ವಾಯತ್ತತೆಯನ್ನು ಉಳಿಸ್ಕೊಂಡಿದ್ವು ಇವತ್ತು ಆ ಸ್ವಾಯತ್ತತೆ ಉಳ್ಕೊ ಉಳ್ಕೊಂಡಿಲ್ಲ ಆರ್ ಬಿ ಐನ ಗೌರ್ನರೇ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಯಾಕೆ ರಾಜೀನಾಮೆ ಕೊಟ್ಟು ಹೋಗ್ತದೆ ಈ ಪ್ರಶ್ನೆಗಳು ಕೇಳಬೇಕು ಯಾಕೆ ರಾಜೀನಾಮೆ ಕೊಟ್ಟೋದ್ರು ನರೇಂದ್ರ ಮೋದಿ ಅವರು ಏನಾದರೂ ಒತ್ತಡ ಇರಿದ್ರೆ ಸೊ ಈ ರಾಜೀನಾಮೆಗಳ ಹಿಂದೆ ಅವ್ರಿಗೆ ಮತ್ತೆ ಏನು ಸೀಟ್ ಕೇಳಿಲ್ಲ ಅವರು ಆದರೆ ಬೇರೆ ರಾಜೀನಾಮೆಗಳ ಫಲಾನುಭವಿಗಳು ಬೇರೆ ಇದ್ದಾರೆ ನಿಜವಾದಂಥ ಇದು ಆತ್ಮಸಾಕ್ಷಿ ಇರೋಂಥವ್ರು ಯಾರು ಕೂಡ ನರೇಂದ್ರ ಮೋದಿ ಅವ್ರು ಕೊಡೋ ಅಂಥ ಇದಕ್ಕೆ ಆಮಿಷಗಳಿಗೆ ಬಲಿಯಾಗದೆ ರಾಜೀನಾಮೆ ಕೊಟ್ಟು ಆಚೆಗಡೆ ಹೋಗಿದ್ದಾರೆ ಸೊ ಇದೆಲ್ಲ ಪ್ರಶ್ನೆಗಳು ಜನರ ಮುಂದೆ ಇದ್ದಾವೆ ಓಕೆ ಈಗ ಇ ವಿ ಎಂ ವಿಷಯಕ್ಕೆ ಬರೋದಾದರೆ ಇ ವಿ ಎಮ್ ಅನ್ನು ಈಗಲೂ ಕೂಡ ಎಷ್ಟೋ ಮಂದಿ ಒಪ್ಕೊಳ್ಳೋಕೆ ತಯಾರಿಲ್ಲ ಅದರಲ್ಲಿ ಆರೋಪಗಳು ಕೇಳಿ ಬರುತ್ತೆ ಸಪೋಸ್ ಇ ವಿ ಎಮ್ ಅಲ್ಲಿ ಬದಲಾವಣೆಗಳಾಗಬೇಕು ಅಂದರೆ ಯಾವ ರೀತಿ ಬದಲಾವಣೆಗಳಾಗಬೇಕು ಸರ್ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ ನಂತರ ವಿ ವಿ ಪ್ಯಾಟ್ ಯಂತ್ರಗಳನ್ನ ಹಾಕ್ಲಾಯ್ತು ಇ ವಿ ಎಮ್ ಜೊತೆಗೆ ವಿ ವಿ ಪ್ಯಾಟ್ ಯಂತ್ರಗಳನ್ನ ಪರಿಶೀಲನೆ ಮಾಡಬೇಕು ಅಂತ ರ್ಯಾಂಡಮ್ ಆಗಿ ಮುಂಚೆ ಏನು ಮಾಡ್ತಾಯಿದ್ರು ಐದು ಬೂತ್ಗಳ ಇ ವಿ ಎಮ್ಮು ಮತ್ತು ವಿ ಪ್ಯಾಟ್ಗಳನ್ನ ಚೀಟಿ ಹಾಕಿ ತೆಗೆದು ಅದನ್ನು ತಾಳೆ ಮಾಡ್ತಾಯಿದ್ರು ಈಗ ಹೊಸ್ದಾಗಿ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ವಿ ವಿ ಪ್ಯಾಟ್ಗಳನ್ನ ನೀವು ಪರಿಶೀಲನೆ ಮಾಡಬೇಕು ಅಂತ ಅದರಲ್ಲೂ ಕೆಲವು ಇದರಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಹೇಳ್ತಾ ಇರೋವಂಥದ್ದೇನು ಅಂದರೆ ಜನಪರ ಹೋರಾಟಗಳಲ್ಲಿ ತೊಡಗಿರುವಂಥ ಸಂಸ್ಥೆಗಳು ಮುಂದುವರಿದ ರಾಷ್ಟ್ರಗಳಲ್ಲೇ ಇನ್ನೂ ನಾವು ಪೇಪರಲ್ಲಿ ಬ್ಯಾಲೆಟ್ ಪೇಪರಲ್ಲಿ ನಡೀತಾ ಇದೆ ನೀವು ಯಾಕೆ ಇ ವಿ ಎಮ್ನ ಅಂತ ಅಂತೇಳ್ಬಿಟ್ಟು ತುಂಬ ಜನರಿಗೆ ಅದು ಒಂದು ಗೊಂದಲ ಅಂತೂ ಇದೆ ಬಟ್ ಇ ವಿ ಎಮ್ ಇವರ ಕಂಟ್ರೋಲ್ ಪ್ಯಾನಲ್ಲು ಮತ್ತು ಯೂನಿಟ್ಗಳು ಏನಾದರೂ ಇವರೇನೋ ಟ್ಯಾಂಪರ್ ಮಾಡ್ತಾರೋ ಅನ್ನೋ ಒಂದು ನಂಬಿ ಒಂದು ಡೌಟು ಎಲ್ಲರು ಎಲ್ಲರಲ್ಲೂ ಇದೆ ಬಟ್ ಈ ರೀತಿ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ವಿ ವಿ ಪ್ಯಾಟ್ ಯಂತ್ರಗಳ ಜೊತೆ ತಾಳೆ ಆದರೆ ಸೊ ಅದರಲ್ಲಿ ಒಂದು ಪಾರದರ್ಶಕತೆ ಇರ್ಬೋದು ಅಂತ ನಾನು ಭಾವಿಸ್ತೀನಿ ಸೊ ವಿ ವಿ ಇದನ್ನು ಇ ವಿ ಎಮ್ ಮಿಷಿನ್ಗಳನ್ನ ಹಂಡ್ರೆಡ್ ಪರ್ಸೆಂಟ್ ಇವರು ಟ್ಯಾಂಪ್ರ್ ಮಾಡೋಕ್ಕಾಗುತ್ತೆ ಅನ್ನೋದನ್ನ ನಾನು ಒಪ್ಪಲ್ಲ ಕೆಲವೊಂದು ಡೌಟ್ಗಳು ಇವೆಲ್ಲ ಇರ್ಬೋದು ಬಟ್ ಅದನ್ನು ಎಷ್ಟರ ಮಟ್ಟಿಗೆ ಯಾಕೆಂದರೆ ನಾನು ಚುನಾವಣಾ ಇದರಲ್ಲಿ ಎಲೆಕ್ಷನ್ ಏಜೆಂಟಾಗಿ ಕೆಲಸ ಮಾಡಿರೋದ್ರಿಂದ ವಿ ಪ್ಯಾಟ್ಗಳನ್ನ ಯಾವ ರೀತಿ ಇದು ಮಾಡ್ತಾರೆ ನಮ್ಮ ಪರಿಶೀಲನೆಗೆ ರ್ಯಾಂಡಮೈಸೇಷನ್ ಹಿಂಗಾಗುತ್ತೆ ಪ್ರತಿಯೊಂದು ಹಂತದಲ್ಲೂ ನಾನು ನೋಡಿದ್ದೀನಿ ಸೊ ನನಗೆ ವೈಯಕ್ತಿಕವಾಗಿ ಇ ವಿ ಎಮ್ಗಳು ಯಾವುದೇ ಇದರಲ್ಲಿ ಟ್ಯಾಂಪರ್ ಆಗಿರೋದು ಕಂಡು ಬಂದಿಲ್ಲ ಬಟ್ ತುಂಬ ಜನಕ್ಕೆ ಏನಾಗ್ತಾಯಿದೆ ಇ ವಿ ಎಮ್ನಲ್ಲೆಲ್ಲೋ ಸಾಗಾಣೆ ಮಾಡ್ತಾಯಿದ್ರು ಯಾವುದೋ ಬಸ್ಸಲ್ಲಿ ಹೋಗ್ತಾ ಇತ್ತು ಅಥವಾ ಇದರಲ್ಲಿ ಉತ್ತರ ಪ್ರದೇಶದ ಚುನಾವಣೆಗಳಲ್ಲಿ ಕೆಲವೊಂದು ಕಡೆ ಇ ವಿ ಎಮ್ ಮಿಷಿನ್ಗಳು ಸಿಕ್ಕಿದ್ವು ಬಿ ಜೆ ಪಿ ಮುಖಂಡರ ಮನೆಯಲ್ಲಿ ಇ ವಿ ಎಮ್ ಮಿಷಿನ್ ಸಿಕ್ಕಿತ್ತು ಅಂತ ಇದೆ ಸೊ ಮುಂಚೆ ಬೂತ್ ಕ್ಯಾಪ್ಚರಿಂಗ್ ಮಾಡ್ತಾಯಿದ್ರು ಈಗ ಇ ವಿ ಎಮ್ ಕ್ಯಾಪ್ಚರಿಂಗ್ ಏನಾದ್ರು ಆಗ್ತಾ ಇದೆಯಾ ನೋಡಬೇಕು ಸೊ ಅದನ್ನು ಯಾವುದೇ ಟ್ಯಾಂಪರ್ ಆಗದೇ ಇರೋ ಥರ ನೋಡ್ಕೊಳ್ಳೋವಂಥದ್ದು ಆಯೋಗದ ಜವಾಬ್ದಾರಿ ಇದು ಬಸವರಾಜ ಸರ್ ಈಗ ಬಿ ಜೆ ಬಿಜೆಪಿ ಏನು ಹೇಳ್ತಾ ಇದೆ ನಾಲ್ಕು ಮೂರು ನಾವು ಗೆಲ್ತೀವಿ ನಮ್ಮ ಸರ್ವೆ ಹೇಳ್ತಾ ಇದೆ ಅಂತ ಹೇಳ್ತಾ ಇದೆ ಸೊ ನಮ್ದು ಈ ದಿನ ಡಾಟ್ ಕಾಮ್ ಪ್ರಕಾರ ಒಂದು ಸರ್ವೆ ನೋಡಿದ್ರೆ ಆ್ಯಕ್ಚುಲಿ ಡೆಡ್ ಅಪೋಸಿಟ್ ಸರ್ವೆ ಬಂದಿದೆ ಇದನ್ನ ಹೇಳಕ್ ಮೊದಲ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ಬೇಕು ಸೂರ್ಯ ಅವರು ಕಾಂಗ್ರೆಸ್ ವಕ್ತಾರರಾಗಿರೋದ್ರಿಂದ ಹಂಗೆ ಮಾತಾಡಬೇಕಾಗಿದೆ ಕಾಂಗ್ರೆಸ್ ಅಲ್ಲಿ ಭ್ರಷ್ಟಾಚಾರನೇ ಇಲ್ಲ ಅಂತಂದ್ರು ಅಂತ ಹೇಳಲ್ಲ ಭ್ರಾಚಾರ ಎಲ್ಲ ಪಕ್ಷ ಪಕ್ಷದಲ್ಲೂ ಭ್ರಷ್ಟಾಚಾರ ಇದೆ ಆದರೆ ಎಲ್ಲ ಮಿತಿಯನ್ನೂ ಮೀರಿ ಸಂಕೋಚವನ್ನೂ ಬಿಟ್ಟು ಎಲ್ಲ ಮಿತಿಯನ್ನು ಮೀರಿ ಅತ್ಯಂತ ಹೆಚ್ಚಿನ ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಅದನ್ನು ಮೀರಿ ಇವತ್ತು ವಿಶ್ವದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಹುಶಃ ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿದ ಕೀರ್ತಿ ಮೋದಿ ಅವರಿಗೆ ಸಲ್ಬೇಕು ಅಂದ್ರೆ ನೀವು ಭ್ರಷ್ಟಾಚಾರ ಮಾಡಿದಾಗ ಭ್ರಷ್ಟಾಚಾರ ಪ್ರಚಾರ ಮಾಡಿದ್ರಿ ಅಂತ ಜನಕ್ಕೆ ಗೊತ್ತಾದ್ರೆ ಅಟ್ಲೀಸ್ಟ್ ಎಲೆಕ್ಷನ್ ಸೋಲಿಸ್ತಾರೆ ಇವನ್ ಭ್ರಷ್ಟ ಕಾಸು ಹೊಡೆದವನೇ ಅದು ಇದು ಅಂತ ಹೇಳ್ಬಿಟ್ಟಂತ ಆದರೆ ಮೋದಿ ಮಾಡಿರೋ ಲೆಕ್ಕ ಏನು ಅಂದರೆ ನಾ ಕಾವುಂಗ ನಾ ಕಾನೆದಂಗೆ ಅಂದ್ಕೊಂಡು ಭ್ರಷ್ಟಾಚಾರ ಅತ್ಯಂತ ಹೆಚ್ಚಿನ ಭ್ರಷ್ಟಾಚಾರ ಮಾಡೋರು ಜನಕ್ಕೆ ಭ್ರಷ್ಟಾಚಾರ ಅನ್ನಿಸ್ಬಾರ್ದು ಅಂತ ಮಾಡಿದಾರ ಮಾಡಿದಾರಲ್ಲ ಇದು ಮೋಸ್ಟ್ ಡೇಂಜರಸ್ ಹಾಗಾಗಿ ನಮ್ಮ ಮುಂದೆ ಇರೋ ಆಯ್ಕೆಗಳೇನು ಅಂತಂದರೆ ಎಲ್ಲರೂ ಒಂದಲ್ಲ ಒಂದು ರೀತಿ ಕೆಟ್ಟವರೇನೆ ಅದ್ರಲ್ಲಿ ಕಡಿಮೆ ಕೆಟ್ಟವ್ರನ್ನ ಆಯ್ಕೆ ಮಾಡಬೇಕು ಅಂತ ಅತಿ ಹೆಚ್ಚು ಕೆಟ್ಟವ್ರನ್ನ ತಿರಸ್ಕರಿಸಬೇಕು ಅಂತ ಇವತ್ತು ಅತ್ಯಂತ ಎಲ್ಲ ಅಂಕಿಅಂಶಗಳ ಆಧಾರದ ಸಮೇತ ದೇಶ ದುರಾಡಳಿತ ಆಗಿರಲಿ ಭ್ರಷ್ಟಾಚಾರದ ವಿಷಯ ಆಗಿರಲಿ ಅಲ್ಲಿ ಬಿ ಜೆ ಪಿ ಭ್ರಷ್ಟಾಚಾರದಲ್ಲೂ ನಂಬರ್ ಒನ್ನು ದುರಾಡಳಿತದಲ್ಲೂ ನಂಬರ್ ಒನ್ನು ಹಾಗಾಗಿ ಕೆಟ್ಟವ್ರು ಯಾರು ಜಾಸ್ತಿ ಕೆಟ್ಟವ್ರೇ ಅವ್ರನ್ನ ತಿರಸ್ಕರಿಸ್ಬೇಕಷ್ಟೇ ಇದು ಸೂರ್ಯ ಅವರು ಹೇಳಿದ್ದಕ್ಕೆ ಅವರು ಕಾಂಗ್ರೆಸ್ ಪಕ್ಷದವರಿಗೆ ಹಂಗೆ ಹೇಳ್ಕೋಬೇಕಾಗ್ತದೆ ಇರಲಿ ಈ ವಿಷಯಕ್ಕೆ ಬರೋದಾದರೆ ನಾನು ಈ ದಿನ ಕಾಮ್ ಒಂದು ಮಾಧ್ಯಮ ಸಂಸ್ಥೆಯಾಗಿ ಮಾಡಿದ್ದು ಮತ್ತು ನಿಮಗೆ ನೆನಪಿರಬೇಕು ಈ ದಿನ ಕಾಮು ವಿಧಾನಸಭಾ ಎಲೆಕ್ಷನ್ ನಡೀತಲ್ಲ ಹೋದ ವರ್ಷ ಅದಕ್ಕಿಂತ ಮುಂಚೆ ತನ್ನ ಸಮೀಕ್ಷೆ ಪ್ರಕಟ ಮಾಡಿತ್ತು ಇಡೀ ದೇಶದಲ್ಲೇ ಎಷ್ಟು ದೊಡ್ಡ ದೊಡ್ಡ ಹೆಸರಾಂತ ಸಮೀಕ್ಷೆ ಸಮೀಕ್ಷಾ ಸಂಸ್ಥೆಗಳು ಏನು ಪ್ರಕಟ ಮಾಡಿದ್ವೋ ಅದೆಲ್ಲದಕ್ಕಿಂತಲೂ ಮೋಸ್ಟ್ ಆ್ಯಕ್ಯುರೇಟ್ ಆಗಿದ್ದು ಇದರ ಡಾಟ್ಕಾನ್ ಸಮೀಕ್ಷೆ ಆ ಸಮೀಕ್ಷೆ ಯಾಕೆ ಆಕ್ಯುರೇಟ್ ಆಗಿತ್ತು ಅನ್ನೋದು ಕೂಡ ಚರ್ಚೆಗಳಲ್ಲಿ ಬಂದಿತ್ತು ವೈಜ್ಞಾನಿಕವಾಗಿತ್ತು ವೈಜ್ಞಾನಿಕವಾದ ಮೆಥಡಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡಲ್ಲಿ ಮಾಡಿದ್ದರಿಂದ ಅದು ವೈಜ್ಞಾನಿಕ ಕರೆಕ್ಟ್ ಆಗಿ ಬಂದಿತ್ತು ಮತ್ತು ಆ ಸಮೀಕ್ಷೆಯಲ್ಲಿ ಬಂದಂಥ ಅನೇಕ ವಿಷಯಗಳನ್ನ ಏನು ಸಮೀಕ್ಷೆ ಕಂಪ್ಲೀಟ್ ವಿಷಯಗಳನ್ನ ಯಾವುದೇ ಯೂನಿವರ್ಸಿಟಿಗಾಗಲಿ ಅಧ್ಯಯನಕ್ಕೋಸ್ಕರ ಕೊಡಲಿಕ್ಕೆ ಓಪನ್ ಆಗಿ ಕೊಡಲಿಕ್ಕೆ ತಯಾರು ಅಂತ ಇದನ್ನು ಡಾಟ್ ಕಾಮ್ ಸಂಸ್ಥೆ ಅನೌನ್ಸ್ ಮಾಡಿತ್ತು ಸೊ ಆದರೆ ಇತ್ತೀಚೆಗೆ ಸಿ ವೋಟರ್ ಆಗಿರ್ಬೋದು ಮತ್ತು ಹಲವಾರು ಸಂಸ್ಥೆಗಳಿದ್ ಮಾಡಿದ್ವಲ್ಲ ಅದರಲ್ಲಿ ಮುನ್ನೂರ ಎಪ್ಪತ್ತು ಸೀಟಲ್ಲ ತೋರಿಸಿದ್ರು ಬಿ ಜೆ ಪಿಗೆ ಅವರು ಎಲ್ಲೂ ಕೂಡ ಅವರ ಸಮೀಕ್ಷೆಯಲ್ಲಿ ಯಾವ ಜಾತಿಯ ಯಾವ ಸಮುದಾಯದ ಯಾವ ಧರ್ಮದ ಎಷ್ಟು ಜನ ಭಾಗವಹಿಸಿದ್ರು ಅಂತೇಳಿಲ್ಲ ಅವರ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಏನಿತ್ತು ಅಂತ ಹೇಳಿಲ್ಲ ಹಾಗೆ ಯಾಕೆಂದರೆ ಒಂದು ವೈಜ್ಞಾನಿಕವಾದ ಸಮೀಕ್ಷೆ ಆ್ಯಕ್ಯುರೇಟ್ ಸಮೀಕ್ಷೆ ಅದನ್ನೆಲ್ಲ ಹೇಳಬೇಕಾಗ್ತದೆ ಸೊ ಹಾಗಾಗಿನೇ ಅವರೇನು ಬಿ ಜೆ ಪಿ ತ್ರೀ ಸೆವೆಂಟಿ ಬಂದುಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ವಾಸ್ತವಕ್ಕೆ ದೂರವಾಗಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ದಿನ ಡಾಟ್ ಕಾಮ್ ಸಮೀಕ್ಷೆ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಬಂದು ಸಂಬಂಧಪಟ್ಟಂಗೆ ನೀವೇ ಹೇಳ್ದಂಗೆ ಒಂದು ತಿಂಗಳಿಂದ ಪಬ್ಲಿಷ್ ಆಯಿತು ಅದರಲ್ಲಿ ಕಾಂಗ್ರೆಸ್ ಹದಿನೇಳು ಸೀಟ್ಗಳಲ್ಲಿ ಗೆಲ್ಲುತ್ತೆ ಬಿ ಜೆ ಪಿ ಹನ್ನೊಂದು ಸೀಟ್ಗಳಲ್ಲಿ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಹನ್ನೊಂದು ಸೀಟ್ಗಳಿಗೆ ಗೆಲ್ಲುತ್ತೆ ಅಂತ ತೋರಿಸಲಾಗಿದೆ ಇವರು ದೇಶದಲ್ಲಿ ಅರವತ್ತು ಮುನ್ನೂರ ಎಪ್ಪತ್ತು ಗೆಲ್ಲುತ್ತೆ ಬಿ ಜೆ ಪಿ ಅಂತ ತೋರಿಸ್ತಾ ಇರೋರೆಲ್ಲ ಇಲ್ಲಿ ಬಿ ಜೆ ಪಿ ಇಪ್ಪತ್ನಾಲ್ಕು ಬಿಡುತ್ತೆ ಇಪ್ಪತ್ತೈದು ಬಿಡುತ್ತೆ ಅಂತ ತೋರಿಸ್ತಾ ಇದ್ದಾರೆ ಈ ಸಮೀಕ್ಷೆ ಆಗಿದ ಸಮೀಕ್ಷೆ ನೋಡಿದ್ರೆ ಬಿ ಜೆ ಪಿ ಹನ್ನೊಂದು ಸೀಟು ಅಂತಂದರೆ ಹದಿನಾರು ಸೀಟ್ಗಳು ಅವರು ಅವ್ರು ತೋರಿಸ್ತಾ ಇರೋದಕ್ಕಿಂತ ಹದಿನೈದು ಸೀಟ್ ನೇರವಾಗಿ ಕಣ್ಮರೆ ಅವ್ರಿಗೆ ಲಾಸ್ ಆಗ್ತಾಯಿದೆ ಹದಿನೈದು ಸೀಟು ಲಾಸ್ ಆಗೋದು ಅಂತಂದರೆ ಅದನ್ನು ನೀವು ಬೇರೆ ಬೇರೆ ರಾಜ್ಯಗಳಿಗೂ ಲೆಕ್ಕ ಹಾಕ್ಕೊಂಡು ನೋಡಿದ್ರೆ ಅವರು ಬಿ ಜೆ ಪಿ ಇನ್ನೂರ ನಲವತ್ತು ಸೀಟ್ ದಾಟೋದು ಕಷ್ಟ ಇದೆ ಉದಾಹರಣೆಗೆ ಒಂದು ತುಂಬ ಬ್ರೀಫಾಗಿ ಹೇಳೋದಾದರೆ ಹೋದ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಬಿ ಜೆ ಪಿ ಮುನ್ನೂರ ಮೂರು ಸೀಟ್ಗಳಿಗೆ ಗೆದ್ದಿತ್ತು ಅದು ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ಆಫ್ ಬಿ ಜೆ ಪಿ ಇವತ್ತು ಬಿ ಜೆ ಪಿ ಮುನ್ನೂರು ಮೂರು ಸೀಟ್ಗಿಂತ ಜಾಸ್ತಿ ಗೆಲ್ಲಬೇಕು ಅಂತಂದರೆ ಅವರು ಅವರು ಅದನ್ನು ಗುಜರಾತಲ್ಲಾಗಲಿ ರಾಜಸ್ಥಾನದಲ್ಲಾಗಲಿ ಮಧ್ಯಪ್ರದೇಶದಲ್ಲಾಗಲಿ ಎಲ್ಲೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಲ್ಲ ರಾಜ್ಯಗಳಲ್ಲೂ ಗೆಲ್ಲು ಎಷ್ಟು ಫುಲ್ ಕಂಪ್ಲೀಟ್ ಗೆದ್ದುಬಿಟ್ಟಿದ್ದಾರೆ ಅವರು ಆಲ್ಮೋಸ್ಟ್ ಒಂದು ಸೀಟು ಬಿಡದೆ ಗೆದ್ದಿದ್ದಾರೆ ಇನ್ನು ಮುನ್ನೂರು ಮೂರು ದಾಟಬೇಕು ಅಂತಂದರೆ ಅವ್ರು ಹೊಸ ರಾಜ್ಯಗಳಲ್ಲಿ ಗೆಲ್ಲಬೇಕು ಎಲ್ಲಿ ಕೇರಳ ತಮಿಳುನಾಡು ಇಂಥ ಕಡೆ ಈಗಲೂ ಕೂಡ ಆ ರಾಜ್ಯಗಳಲ್ಲಿ ಸೀಟ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮುನ್ನೂರು ಮೂರು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಮುನ್ನೂರು ಮೂರು ಇರೋದನ್ನು ಕಳ್ಕೊಳ್ಳೋ ಸಾಧ್ಯತೆಗಳು ದಟ್ಟವಾಗಿವೆ ಯಾಕೆ ಅಂತಂದರೆ ಉದಾಹರಣೆ ಕರ್ನಾಟಕ ನೋಡಿ ಕರ್ನಾಟಕದಲ್ಲಿ ಒಂದು ಇಪ್ಪತ್ತೈದು ಪ್ಲಸ್ ಮಂಡ್ಯದ್ದೊಂದು ಸುಮಲತಾ ಸೀಟು ಹಾಸನ ಜೆ ಡಿ ಎಸ್ ಸೀಟ್ ಸೇರಿಕೊಂಡು ಇಪ್ಪತ್ತೇಳು ಸೀಟು ಬಟ್ ಈ ಸರಿ ಅವರು ಕನಿಷ್ಠ ಕನಿಷ್ಠ ಹದಿನೈದು ಸೀಟು ಕರ್ನಾಟಕದಲ್ಲಿ ಕಳ್ಕೊಳ್ತಾರೆ ಅದೇ ರೀತಿ ಬಿಹಾರ ತಗೊಳಿದ್ವಿ ಬಿಹಾರದಲ್ಲಿ ಇವತ್ತು ಬಿ ಜೆ ಪಿ ಪ್ಲಸ್ ಜೆ ಡಿ ಯು ಏನಿದೆ ಭಾಳ ಬ್ಯಾಕ್ಫುಟ್ಟಲ್ಲಿದೆ ಅಲ್ಲಿ ಕೂಡ ಕನಿಷ್ಠ ಹತ್ತು ಸೀಟ್ ಕಳ್ಕೊಳ್ತಾರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆಗೆ ಮತ್ತು ಎನ್ ಸಿ ಪಿಗೇನಾಯಿತು ಅದ್ರ ಬಗ್ಗೆ ಜನರಲ್ಲಿ ಹೆಚ್ಚಿನ ಕಂಪ್ಲೀಟು ಎಮೋಷನಲಿ ದೇ ಆರ್ ಮೂಡ್ ಎಲ್ಲೋ ಎಮೋಷನಲ್ಲಿ ಇವತ್ತು ಮೋಸ ಆಗಿದೆ ಶಿವಸೇನೆಗೆ ಎನ್ ಸಿ ಪಿಗೆ ಅನ್ನೋ ಭಾವನೆಯಲ್ಲಿ ಅಲ್ಲೂ ಕೂಡ ಬಿ ಜೆ ಪಿ ಹತ್ತು ಸೀಟ್ ಕಳ್ಕೊಳ್ತದೆ ಕನಿಷ್ಠ ಹತ್ತು ಸೀಟ್ ಕಳ್ಕೊಳ್ಳುತ್ತೆ ಇನ್ನು ನೀವು ವೆಸ್ಟ್ ಬೆಂಗಾಲ್ ತಗೊಂಡ್ರೆ ವೆಸ್ಟ್ ಬೆಂಗಾಲ್ ಹದಿನೆಂಟು ಸೀಟ್ ತೊಗೊಂಡಿದ್ರು ಅದು ಹೇ ಹೆಯೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ಆಫ್ ಬಿ ಜೆ ಪಿ ವೆಸ್ಟ್ ಬೆಂಗಾಲ್ನಲ್ಲಿ ಆದರೆ ಕಡೆ ಐದು ವರ್ಷಗಳಲ್ಲಿ ವೆಸ್ಟ್ ಬೆಂಗಾಲ್ನ ರಾಜಕೀಯ ಏನಿದೆ ಅಂತಂದರೆ ಯಾರು ಅಧಿಕಾರಕ್ಕೆ ಬರ್ತಾರೋ ಅವರು ಆಪೋಸಿಟ್ ಪಾರ್ಟಿಗಳ ನೆಟ್ವರ್ಕ್ನ ಕಂಪ್ ವೀಕ್ ಮಾಡುವಂಥ ಕೆಲಸ ಮಾಡ್ತಾರೆ ಅಲ್ಲಿ ಮಮತಾ ಬ್ಯಾನರ್ಜಿನೂ ಅದನ್ನೇ ಮಾಡಿದ್ದಾರೆ ಅವ್ರ ಪೊಲಿಟಿಕಲ್ ಸ್ಟ್ರಾಟಜಿನಲ್ಲಿ ಹಾಗೀಗ ಎರಡು ಸ ಐದು ವರ್ಷಕ್ಕಿಂತ ಹೆಂಗಿತ್ತು ಬಿ ಜೆ ಪಿ ಅದಕ್ಕಿಂತ ವೀಕ್ ಆಗಿದೆ ಅಲ್ಲೂ ಕೂಡ ಅದು ಸೀಟ್ ಕಳ್ಕೊಳ್ಳುತ್ತೆ ಬಿ ಜೆ ಪಿ ಇನ್ನು ನೀವು ದೆಹಲಿನಲ್ಲಿ ದೆಹಲಿನಲ್ಲಿ ಕೇಜ್ರಿವಾಲ್ನ ಯಾವುದೇ ಸಾಕ್ಷಿ ಇಲ್ಲದೆ ಅರೆಸ್ಟ್ ಮಾಡಿ ಇವತ್ತು ದೆಹಲಿ ಜನ ಏನಂತಿದ್ರು ಅಂದರೆ ದೆಹಲಿಗೆ ಕೇಜ್ರಿವಾಲು ದೇಶಕ್ಕೆ ಮೋದಿ ಅಂತ ಇದ್ದವರು ಇವತ್ತು ಕೇಜ್ರಿವಾಲ್ನ ಸುಮ್ ಸುಮ್ಮನೆ ಅರೆಸ್ಟ್ ಮಾಡಿ ಅವ್ರ ಪ್ರಚಾರಕ್ಕೆ ಬರೋದು ಮಾಡ್ತಿರೋ ಹಿನ್ನೆಲೆಯಲ್ಲಿ ದೆಹಲಿನಲ್ಲಿ ಕನಿಷ್ಠ ಮೂರ್ನಾಲ್ಕು ಸೀಟ್ಸ್ ಸೋಲ್ತಾರೆ ಹರಿಯಾಣದಲ್ಲಿ ಮೂರ್ನಾಲ್ಕು ಸೀಟ್ ಸೋಲ್ತಾರೆ ಇದನ್ನ ಮೇಲ್ನೋಟಿಗೆ ಪಂಜಾಬಲ್ಲಿ ಒಂದು ಸೀಟು ಗೆಲ್ಲಲ್ಲ ಬಿ ಜೆ ಪಿ ಸರಿ ಮೇಲ್ನೋಟಿಗೆ ನೀವು ಲೆಕ್ಕ ಹಾಕೊಂಡ್ರೂ ಕನಿಷ್ಠದಲ್ಲಿ ಕನಿಷ್ಠ ಐವತ್ತರಿಂದ ಅರವತ್ತು ಸೀಟು ಗೆದ್ದಿದ್ರಲ್ಲಿ ಕಳ್ಕೊಳ್ಳುತ್ತೆ ಬಿ ಜೆ ಪಿ ಹಾಗಾಗಿ ಇವತ್ತು ಬಿ ಜೆ ಪಿ ಇನ್ನೂರ ಮೂವತ್ತು ದಾಟೋದು ಕಷ್ಟಕರವಾದ ಪರಿಸ್ಥಿತಿಯಲ್ಲಿದೆ ಇದು ವಾಸ್ತವ ಇದು ವಾಸ್ತವ ಆಗಿರೋದಕ್ಕೆ ಅವರು ಸೂರ್ಯ ಆಗಲೇ ಹೇಳ್ದಂಗೆ ಜೆ ಡಿ ಎಸ್ ಜೊತೆ ಅವರು ಟೈಅಪ್ ಮಾಡಿಕೊಂಡಿದ್ದು ಜೆ ಡಿ ಎಸ್ನ ಶತಾಯಗತಾಯ ಸೋಲಿಸಬೇಕು ಅಂತ ವಿಧಾನಸಭೆಯಲ್ಲಿ ಟ್ರೈ ಮಾಡಿದ್ದಂಥವರು ಜೆ ಡಿ ಎಸ್ ಜೊತೆ ಸೇರಿಕೊಂಡಿದ್ದಾರೆ ಜಗದೀಶ್ ಶೆಟ್ಟರು ಜಗದೀಶ್ ಶೆಟ್ಟರು ಅವ್ರ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಓಟ್ಗಿಂದ ಹೆಚ್ಚಿನ ಓಟ್ನಿಂದ ಸೋತಂಥವ್ರು ಅವ್ರನ್ನ ಕರ್ಕೊಂಡಿದ್ದಾರೆ ವಿಜಯೇಂದ್ರನ ಅಧ್ಯಕ್ಷನ ಮಾಡಿರೋದು ಕೂಡ ಕ ಅತ್ಯಂತ ಸ್ಪಷ್ಟವಾಗಿ ತೋರಿಸ್ತದೆ ಸೀನಿಯರ್ಗಳನ್ನೆಲ್ಲ ಬಿಟ್ಟು ವಿಜೇಂದ್ರನ ಮಾಡಿರೋ ತೋರೋ ತೋರಿಸುತ್ತೆ ದೇ ಆರ್ ನಾಟ್ ಕಾನ್ಫಿಡೆಂಟ್ ಅವರು ಮು ಮುನ್ನೂರ ಇಪ್ಪತ್ತು ಮುನ್ನೂರ ಅರವತ್ತಿರಲಿ ಇನ್ನೂರ ಮೂವತ್ತು ದೂಡ ಕೂಡ ದಾಡ್ತಾ ಇಲ್ಲ ಹಾಗಾಗಿ ಅವರು ಪ್ಯಾನಿಕ್ಕಾಗಿ ಈ ರೀತಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ತೋರಿಸುತ್ತೆ ಈಗ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾರೆ ಜೆ ಪಿನೇ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲತ್ತೆ ಅಂತ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಪ್ರಶಾಂತ್ ಕಿಶೋರ್ ಅವರು ಇತ್ತೀಚಿನ ಅಬ್ಸರ್ವೇಷನ್ನಲ್ಲಿ ಅವರು ಈ ರೀತಿ ಬಿ ಜೆ ಪಿನೇ ಗೆಲ್ಲೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಅವ್ರು ಹೇಳಿರ್ತಕ್ಕಂಥ ಇನ್ನೊಂದು ಮುಖ್ಯ ಅಂಶವನ್ನು ಗಮನಿಸಬೇಕು ಏನಂತ ಹೇಳಿದ್ದಾರೆ ಅಂತಂದರೆ ಆದರೆ ದೇಶದ ಉದ್ದಗಲಕ್ಕೂ ಬಿ ಜೆ ಪಿಯನ್ನು ಸೋಲಿಸುವ ಸೋಲಿಸಬಹುದಾದ ಸನ್ನಿವೇಶ ಇದೆ ಆ ಸನ್ನಿವೇಶವನ್ನು ಆಪೋಸಿಟ್ ಪಾರ್ಟಿಗಳು ಇಂಡಿಯಾ ಮೈತ್ರಿಕೂಟ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಷ್ಟೇ ಅಂತ ಹೇಳಿದ್ದಾರೆ ಮತ್ತು ಅವರು ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಓಡಾಡಬೇಕಾಗಿತ್ತು ರಾಹುಲ್ ಗಾಂಧಿ ಅದ್ರ ಬದಲು ಮೇಘಾಲಯ ಅಂತ ಕಡೆ ಓಡಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅಲ್ಲಿ ನಾವು ಗಮನಿಸಬೇಕಾಗಿರೋದು ಇದೇ ಪ್ರಶಾಂತ್ ಕಿಶೋರ್ ಹೇಳಿರ್ತಕ್ಕಂಥದ್ದು ಸೋಲಿಸಬಹುದಾದ ಸನ್ನಿವೇಶ ದಟ್ಟವಾಗಿದೆ ಅದನ್ನು ಬಳಸ್ಕೊಳ್ತಾ ಇಲ್ಲ ಅಷ್ಟೇ ಅಂತ ಆದರೆ ಚುನಾವಣೆ ಇನ್ನೂ ಹತ್ತೊಂಬತ್ತು ದಿನ ಇನ್ನೂ ಹದಿನೈದು ದಿನದ ಇಷ್ಟೇ ಅಲ್ಲ ಆ್ಯಕ್ಚುಲಿ ಪ್ರಶಾಂತ್ ಕಿಶೋರು ಹೇಳಿರೋದು ಮೇಲ್ನೋಟಕ್ಕೆ ಅಷ್ಟು ವಾಸ್ತವಕ್ಕೆ ಇಲ್ಲ ಅಂದರೆ ವಿರೋಧ ಪಕ್ಷಗಳು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅದು ಯಾಕೆ ಸರಿಯಲ್ಲ ಅಂತ ಅನಿಸುತ್ತೆ ಅಂತಂದರೆ ನೀವು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ನೋಡಿ ನೀವು ನ್ಯೂಟ್ರಲ್ ಆಗಿ ನೋಡಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಏನಿದೆ ಅಂತ ನೋಡಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಈ ದೇಶದ ಒಟ್ಟು ಅಭಿವೃದ್ಧಿಯ ಒಂದು ವಿಷನ್ ಏನಿದೆ ಆ ವಿಷನನ್ನು ಅತ್ಯಂತ ಸ್ಪಷ್ಟವಾಗಿ ಹೋಲಿಸ್ಟಿಕ್ಕಾಗಿ ರೆಪ್ರೆಸೆಂಟ್ ಪ್ರೆಸೆಂಟ್ ಮಾಡ್ತಾಯಿದೆ ಅದನ್ನು ಈ ಸರಿ ಹೆಚ್ಚು ಹೆಚ್ಚು ತಲುಪಿಸುವ ಕೆಲಸ ಕೂಡ ಕಾಂಗ್ರೆಸ್ ಕಡೆಯಿಂದ ನಡೀತಾ ಇದೆ ಉದಾಹರಣೆಗೆ ಈಗ ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಉದ್ಯೋಗಗಳನ್ನ ನಾವು ತುಂಬ್ತೀವಿ ಅಂತ ಹೇಳದಿರ್ಬೋದು ಕೇಂದ್ರ ಸರ್ಕಾರದಲ್ಲಿ ಒಂಬತ್ತು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಅಂತ ಹೇಳೋದು ಬಿ ಜೆ ಪಿಯ ಫೇಲ್ಯೂರ್ನೂ ತೋರಿಸ್ತಾ ಇದೆ ಮೋದಿಯ ಫೇಲ್ಯೂರ್ನ ನಾವು ಅದನ್ನು ಫಿಲ್ ಮಾಡ್ತೀವಿ ಅಂತಲೂ ತೋರಿಸ್ತಾ ಇದೆ ಕಾಂಗ್ರೆಸ್ಸು ಅಟ್ ದ ಸೇಮ್ ಟೈಮ್ ಮಹಿಳೆಯರಿಗೆ ವರ್ಷಕ್ಕೊಂದು ಲಕ್ಷ ಕೊಡ್ತೀವಿ ಅಂತ ಸಾಲ ಮನ್ನಾ ಮಾಡ್ತೀವಿ ರೈತರಿಗೆ ಅಂತ ಹೇಳ್ತಿರ್ಬೋದು ಇದು ಜನ ಈಗ ನಂಬ್ತಾರೆ ಕಾಂಗ್ರೆಸ್ ಹೇಳೋದನ್ನು ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನು ಐದು ಗ್ಯಾರಂಟಿಗಳು ಭರವಸೆ ಕೊಟ್ಟಿದ್ದು ಫುಲ್ಫಿಲ್ ಮಾಡಿರೋದ್ರಿಂದ ನ್ಯಾಷನಲ್ ಲೆವೆಲಲ್ಲಿ ಮಾಡ್ತೀವಿ ಅಂತ ಹೇಳೋದ್ರೂ ಕೂಡ ಜನ ನಂಬ್ತಾರೆ ಅದಕ್ಕೆ ಇನ್ನೊಂದು ಕಾರಣ ಇದೆ ಕಾಂಗ್ರೆಸ್ನವರು ಅದನ್ನು ಮುಂದೆ ತರ್ತಾರೆ ಅಂತ ಅನ್ಕೋಬೋದು ಕಾಂಗ್ರೆಸ್ನವರು ಸಾಮಾನ್ಯವಾಗಿ ಇದನ್ನು ಏನೋ ಒಂದು ಇದನ್ನು ಜನಗಳಿಗೆ ಕೊಡ್ತೀವಿ ಅಂತ ಹೇಳುವಾಗ ಅದನ್ನು ಎಕನಾಮಿಸ್ಟ್ಗಳ ಕುತ್ಕೊಂಡು ಅದು ಸಾಧ್ಯ ಇದೆಯಾ ಅಂತ ನೋಡಿ ಅದನ್ನು ಇದು ಮಾಡಿರ್ತಾರೆ ಅಂದರೆ ಯಾಕೆಂದರೆ ನಮಗೆ ನನಗೆ ಗೊತ್ತಿರೋ ಹಾಗೆ ಹೋದ ಚುನಾವಣೆ ಟೈಮಲ್ಲಿ ನ್ಯಾಯ ಸ್ಕೀಮ್ ಏನು ಅನೌನ್ಸ್ ಮಾಡಿದ್ದು ಕಾಂಗ್ರೆಸ್ಸು ಅದನ್ನು ನ್ಯಾಯ ಸ್ಕೀಮಲ್ಲಿ ತಿಂಗಳಿಗೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ ಒಳ್ಳೆ ಸ್ಕೀಮ್ ಆಗಿತ್ತು ಅದನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅವರು ಅಭಿಜಿತ್ ಅವ್ರ ಹತ್ರ ಅದಕ್ಕೊಂದು ಬ್ಲೂ ಪ್ರಿಂಟ್ ತಯಾರು ಮಾಡಿಕೊಂಡು ಆಮೇಲೆ ಅದನ್ನು ಅನೌನ್ಸ್ ಮಾಡಿದ್ದಿದ್ದು ಸೊ ಪ್ರಶಾಂತ್ ಕಿಶೋರ್ ಹೇಳಿದಂಗೆ ವಿರೋಧ ಪಕ್ಷಗಳು ಏನೂ ಮಾಡಿದೆ ಮಾಡೋ ನಮಗೊಂದು ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು ಅಂತ ಅದು ನಿಜ ಕರ್ನಾಟಕದ ವಿಷಯದಲ್ಲಿ ಬಂದರೂ ಕಾಂಗ್ರೆಸ್ ಮಾಡಬೇಕಾದಷ್ಟು ಮಾಡಿಲ್ಲ ಅನ್ನೋದು ನಿಜ ಚುನಾವಣೆ ಗೆಲುವಿಗೆ ಯಾಕಂದರೆ ಕಾಂಗ್ರೆಸ್ ಜಾಗದಲ್ಲಿ ನೇರ ಇದ್ದಿದ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತಿದ್ರು ನೂರು ಮೂವತ್ತೈದು ಸೀಟ್ ಗೆದ್ದು ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಿ ಗೆಲ್ತಿದ್ರು ಹಾಗಾಗಿ ಕಾಂಗ್ರೆಸ್ ಮಾಡಬೇಕಾದಷ್ಟು ಮಾಡ್ತಿಲ್ಲ ಅನ್ನೋದು ನಿಜನೇ ಆದರೆ ಪ್ರಶಾಂತ್ ಕಿಶೋರ್ ಹೇಳೋ ಮಟ್ಟಕ್ಕಲ್ಲ ಹಾಗಾಗಿ ಏಕೆಂದರೆ ಇವತ್ತು ಮೋದಿ ಪರವಾಗೂ ಬೇವು ಕಾಣಿಸ್ತಿಲ್ಲ ವಿರುದ್ಧವಾಗೂ ಕಾಣಿಸ್ತಿಲ್ಲ ಅದರರ್ಥ ಎಲ್ಲಿ ಹೆಂಗ್ ಹೆಂಗೆ ಬೇಕಾದ್ರೂ ಟಿಲ್ಟ್ ಆಗ್ಬೋದು ಕರ್ನಾಟಕದಲ್ಲಿ ಕೂಡ ಹಲವಾರು ಕ್ಷೇತ್ರಗಳು ತುಂಬ ಕ್ಲೋಸ್ ಇದೆ ತುಂಬ ಕ್ಲೋಸ್ ಇದೆ ಈ ಕಡೆಗೂ ಟಿಲ್ಟ್ ಆಗ್ಬೋದು ಆ ಕಡೆಗೂ ಟಿಲ್ಟ್ ಆಗ್ಬೋದು ಸೊ ಇದು ಇರ್ತಕ್ಕಂಥ ವಾಸ್ತವ ಓಕೆ ಸೂರ್ಯ ಸರ್ ನಿಮಗೆ ಈಗ ನಿಮ್ಮದು ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಮೋದಿ ಅವರು ಏನು ಹೇಳ್ತಾರೆ ಮುಸ್ಲಿಂ ಲೀಗ್ನ ಸ್ಟಾಂಪ್ ಅಂತ ಹೇಳಿದ್ದಾರೆ ಇದು ಎಡಪಂಥೀಯರಿಗೆ ಸ್ವಲ್ಪ ಹತ್ತಿರದಲ್ಲಿದೆ ಅನ್ನೋ ಅರ್ಥದಲ್ಲೂ ಕೂಡ ಅವ್ರು ಮಾತಾಡಿದ್ದಾರೆ ಸೊ ಇದು ಅವರ ಹೇಳಿಕೆಗಳು ಮೋದಿಯವರ ಹೇಳಿಕೆಗಳು ನಿಮ್ಮ ಸೀಟ್ಗಳನ್ನು ಗೆಲ್ಲೋಕೆ ಏನಾದರೂ ಪ್ರಾಬ್ಲಮ್ ಮಾಡ್ಬೋದಾ ಅನ್ಸತ್ತಾ ಈಗ ಅವರ ಪ್ರಧಾನಮಂತ್ರಿ ಸ್ಥಾನಕ್ಕೆ ಸೂಕ್ತವಾದಂಥ ಹೇಳಿಕೆನೇ ಅಲ್ಲ ಅದು ಅವರೇನು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾ ಇದ್ರಲ್ಲ ಅಂಥವರು ಇದು ಒಂದು ಪಕ್ಷದ ಪ್ರಣಾಳಿಕೆಯನ್ನು ಯಾವುದೋ ಇನ್ನೊಂದು ಪಕ್ಷದ ಮುಸ್ಲಿಂ ಲೀಗ್ ಜೊತೆಗೆ ಹೋಲಿಕೆ ಮಾಡೋದಿದೆಯಲ್ಲ ಧಾರ್ಮಿಕವಾಗಿ ಅದನ್ನು ಯೋಚನೆ ಇದು ಮಾಡೋದಿದೆಯಲ್ಲ ಅದು ಚುನಾವಣಾ ಇದ್ರ ಪ್ರಕಾರ ಒಳ್ಳೆಯದಲ್ಲ ಅವರ ವ್ಯಕ್ತಿತ್ವಕ್ಕೆ ಒಂದು ಅಂತ ಹೇಳಿಕೆ ಅಲ್ಲ ತೀರಾ ಆಗ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಸೊ ಬರ್ತಾ ಬರ್ತಾ ಆಮೇಲೆ ನಾವು ಅದನ್ನು ಹೇಳ್ತಾ ಇರೋದೇನು ಅಂದರೆ ಮುಸ್ಲಿಂ ಲೀಗ್ ಜೊತೆಗೆ ಫಸ್ಟು ಮೈತ್ರಿ ಸರ್ಕಾರ ಮಾಡಿಕೊಂಡಿದ್ದೆ ಇವರ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಬಂಗಾಳದಲ್ಲಿ ಸೊ ಮುಸ್ಲಿಂ ಲೀಗ್ ಜಾಸ್ತಿ ಹತ್ರವಾಗಿರೋದು ಬಿ ಜೆ ಪಿಗೆ ಬಿ ಜೆ ಪಿ ಮತ್ತು ಮುಸ್ಲಿಂ ಲೀಗ್ನ ಮೈತ್ರಿಕೂಟದ ಸರ್ಕಾರಗಳಿದ್ದಾವೆ ಹೊರತು ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಲೀಗ್ ಜೊತೆಗಿಲ್ಲ ಇಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಎಡಪಂಥೀಯ ಚಿಂತನೆ ಇದೆ ಅಂತ ಹೇಳಿದ್ರಲ್ಲ ಎಡಪಂಥೀಯ ಚಿಂತನೆ ಏನು ಯಾವಾಗಲೂ ನೀವು ರಷ್ಯಾದ ಕ್ರಾಂತಿ ತಗೊಳ್ಳಿ ಅಥವಾ ಮಾರ್ಕ್ಸು ಲೆನಿನ್ನು ಇವ್ರದೆಲ್ಲ ವಿಚಾರಗಳನ್ನ ತೊಗೊಂಡ್ರೆ ಆ ವಿಚಾರಧಾರೆ ಏನು ಹೇಳುತ್ತೆ ಅಂದರೆ ಶ್ರಮಿಕರು ಪರವಾಗಿ ನಾವು ಇದ್ದೀವಿ ಅಂತ ಹೇಳುತ್ತೆ ಕಾರ್ಮಿಕರು ಪರವಾಗಿ ನಾವು ಇದ್ದೀವಿ ಅಂತ ಹೇಳುತ್ತೆ ರೈತರು ಪರವಾಗಿ ನಾವು ಇದ್ದೀವಿ ದುಡಿಯೋ ವರ್ಗದವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೇಳುತ್ತೆ ನೀವು ಎಡಪಂಥೀಯ ವಿಚಾರಧಾರೆ ಅಂದರೆ ಇದೆ ಈಗ ದುಡಿಯೋ ವರ್ಗದವ್ರ ಪರವಾಗಿ ಕಾಂಗ್ರೆಸ್ ಇದೆ ಅಂದರೆ ತಪ್ಪೇನು ನರೇಂದ್ರ ಮೋದಿಯವ್ರಿಗೆ ಹಂಗಾರೆ ಎಡಪಂಥೀಯ ಏನು ಶ್ರಮಿಕರು ಬೇಡವಾ ರೈತರು ಬೇಡವಾ ಅದಕ್ಕೆ ರೈತರು ಬೇಡ ಅಂತ ಹೇಳ್ಬಿಟ್ಟೆ ಅವರಲ್ಲೆಲ್ಲ ಮುಳ್ಳು ಚುಚ್ಚಿಬಿಟ್ಟು ಇದನ್ನು ಪೊಲೀಸರು ಬಲಪ್ರಯೋಗ ಮಾಡಿ ಪ್ರತಿಭಟನೆಯನ್ನು ತಡಿತಾ ಇರುವಂಥದ್ದು ಜನರ ಭಾವನೆಗಳು ಜನರ ಬದುಕಿಗೆ ಹತ್ರವಾಗಿರೋದೇ ಎಡಪಂಥೀಯ ಚಿಂತನೆ ಇವತ್ತು ಮೀಸಲಾತಿ ತೆಗ್ದಾಗ್ತೀವಿ ಅಂತ ಹೇಳ್ತಾರೆ ಇದನ್ನು ಸಂವಿಧಾನ ಬದಲಾಯಿಸ್ತೀವಿ ಅಂದರೆ ಏನರ್ಥ ಇವತ್ತು ಖಾಸಗಿ ಸಂಸ್ಥೆಗಳಿಗೆ ಅದಾನಿ ಅಂಬಾನಿಗಳಿಗೆ ಕೊಡ್ತಾ ಇರುವಂಥ ಇದನ್ನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಗೆ ಕೊಡ್ತಾ ಇಲ್ಲ ಸರ್ಕಾರಿ ಸಂಸ್ಥೆಗಳನ್ನ ಮುಚ್ತಾ ಇದ್ದಾರೆ ಯಾಕೆ ಸರ್ಕಾರಿ ಸಂಸ್ಥೆಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ಯಾಕೆ ಸರ್ಕಾರಿ ಸಂಸ್ಥೆಗಳನ್ನ ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳನ್ನು ಮುಚ್ಚುತ್ತಾ ಇದ್ದಾರೆ ಅಂದರೆ ಅಲ್ಲಿ ನೀವು ಬೇರೆ ಬೇರೆ ವರ್ಗದ ಜನರಿಗೆ ಉದ್ಯೋಗವನ್ನು ಕೊಡಬೇಕಾಗತ್ತೆ ಆ ಉದ್ಯೋಗದ ಹಕ್ಕನ್ನು ಕಿತ್ಕೊಬೇಕು ಅನ್ನೋದೇ ಅವ್ರ ಉದ್ದೇಶ ಇವತ್ತು ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋನಲ್ಲಿ ನಾವು ಹೇಳ್ತಾ ಇದ್ದೀವಿ ಮೀಸಲಾತಿಗಿರುವಂಥ ಮಿತಿಯನ್ನು ತೆಗೆದಾಕ್ತೀವಿ ಒ ಬಿ ಸಿ ಮತ್ತು ಇತರ ಹಿಂದುಳಿದ ವರ್ಗದ ದಲಿತರ ಎಸ್ ಸಿ ಎಸ್ ಟಿಗಳ ಆದಿವಾಸಿಗಳ ಹಕ್ಕುಗಳು ಏನು ಸಿಗಬೇಕು ಅವ್ರಿಗೆ ಏನು ಅವ್ರಿಗೆ ಬ ಸಿಗಬೇಕಾಗಿರುವಂಥ ಪ್ರಾತಿನಿಧ್ಯ ಸಿಗಬೇಕು ಆ ಪ್ರಾತಿನಿಧ್ಯವನ್ನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಕೊಡ್ತೀವಿ ಅಂತ ವಾಗ್ದಾನ ಕೊಟ್ಟಿದ್ದೀವಿ ನರೇಂದ್ರ ಮೋದಿ ಮೋದಿಯವರು ಹೇಳಿ ನರೇಂದ್ರ ಮೋದಿ ಮೋದಿಯವರೆಲ್ರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸಲ್ಲಿ ರೈತರಿಲ್ಲ ಮಹಿಳೆಯರಿಲ್ಲ ಆದಿವಾಸಿಗಳಿಲ್ಲ ಕಾರ್ಮಿಕರಿಲ್ಲ ಶ್ರಮಿಕರಿಲ್ಲ ಯಾರೂ ಇಲ್ಲ ಯಾರೂ ಇಲ್ಲದೇ ಇವ್ರ ಪರಿವಾರ ಯಾವುದು ಮೋದಿ ಪರಿವಾರ ಮೋದಿ ಪರಿವಾರ ಅಂದರೆ ಅಂದಾನಿ ಅದಾನಿ ಅಂಬಾನಿ ಮತ್ತೊಂದಷ್ಟು ಜನ ಅವ್ರಿಗೆ ಯಾರು ಅಫ್ತಾವನ್ನು ಕೊಟ್ಟಿದ್ದಾರೆ ಅವರು ಇವತ್ತು ಲಡಾಖ್ನಲ್ಲಿ ಸೋನಂಗ್ ವಾಂಗ್ಚಾಕ್ ಅವರು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹಿಮಾಲಯದಲ್ಲಿ ನೀವು ನಮಗೆ ಅಭಿವೃದ್ಧಿಯ ನೆಪದಲ್ಲಿ ಏನು ನಮ್ಮ ಸ್ಟೇಟಸನ್ನು ತೆಗೆದಾಕಿದ್ರಿ ತ್ರೀ ಸೆವೆಂಟಿ ತೆಗೆದಾಕಿದ ನಂತರ ನಾವಿಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ನಿಮ್ಮ ಅಭಿವೃದ್ಧಿ ಯಾವ ರೀತಿ ಅಂದರೆ ನಮ್ಮ ಹಿಮಾಲಯದ ಒಂದು ಭೌಗೋಳಿಕ ಇದನ್ನು ಹಾಳು ಮಾಡೋ ರೀತಿನಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮುಂದಾಗಿದ್ದೀರಾ ಚೈನಾ ಇವತ್ತು ಆಕ್ರಮಿಸ್ಕೊಳ್ತಾ ಇದೆ ನೇಪಾಳದ ಜೊತೆಗೆ ಗುರ್ಖಾ ರೆಜಿಮೆಂಟ್ಗೆ ನೇಮಕಾತಿ ಆಗ್ತಾ ಇತ್ತು ನೀವು ನಾಲ್ಕು ವರ್ಷಕ್ಕೆ ಅಗ್ನಿಪತ್ ಯೋಜನೆಯನ್ನು ತಂದಿರೋದ್ರಿಂದ ಇವತ್ತೆಲ್ಲ ಸೈನಿಕರೆಲ್ಲ ಚೈನಾಗೆ ಹೋಗ್ಬಿಟ್ಟು ರೆಕ್ರೂಟ್ ಆಗ್ತಾ ಇದ್ದಾರೆ ಸೊ ಇವೆಲ್ಲ ತಡಿಬೇಕಲ್ಲ ನರೇಂದ್ರ ಮೋದಿ ಅವರು ಇವತ್ತವರೆಗೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಏನು ಮ್ಯಾನಿಫೆಸ್ಟೋ ಬಿ ಜೆ ಪಿ ಮ್ಯಾನಿಫೆಸ್ಟೋ ಏನು ಹೇಳ್ತಾ ಇದೆ ಎಂಥದ್ದು ಇಲ್ಲ ಸೊ ಬಿ ಜೆ ಪಿಯ ಮ್ಯಾನಿಫೆಸ್ಟೋದಲ್ಲಿ ಯಾರೂ ಕೂಡ ಅಲ್ಲಿರೋವಂಥ ಭಾರತದ ಜನರನ್ನು ಪ್ರತಿನಿಧಿಸಲ್ಲ ಬಿ ಜೆ ಪಿಯ ಮ್ಯಾನಿಫೆಸ್ಟೋ ಕೇವಲ ಒಂದು ನಾಲ್ಕು ಜನರನ್ನು ಪ್ರತಿನಿಧಿಸುತ್ತೆ ಹೊರತು ಇಡೀ ಭಾರತವನ್ನು ಸಮಗ್ರವಾಗಿ ಪ್ರತಿನಿಧಿಸುವಂಥ ಮ್ಯಾನಿಫೆಸ್ಟೋನ ಬಿ ಜೆ ಪಿ ಅಥವಾ ನರೇಂದ್ರ ಮೋದಿ ಅವರ ಆಡಳಿತ ಇವತ್ತರೆಗೂ ಕೊಟ್ಟಿಲ್ಲ ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋವನ್ನು ಜನ ಒಪ್ಕೊತಾರೆ ಅದ್ರ ಮೇಲೆ ಭರವಸೆ ಇದೆ ಸೊ ಅವ್ರ ಎಡಪಂಥೀಯ ಚಿಂತನೆ ಅಂತನಾದರೂ ಹೇಳಿ ಏನಾದರೂ ಹೇಳಿ ನಮ್ಮ ಎಡಪಂಥೀಯ ಚಿಂತನೆ ಅಂದರೆ ನಮ್ಮ ಪಂಥದ ಏನು ಜನರ ಪರವಾಗಿರಬೇಕು ಆ ಪಂಥದ ಚಿಂತನೆ ಅದು ಕಾಂಗ್ರೆಸ್ನ ಚಿಂತನೆ ಸೊ ಒಂದು ಸಂವಿಧಾನವನ್ನು ಗೌರವಿಸುವಂಥವ್ರು ನಮ್ಮ ಮ್ಯಾನಿಫೆಸ್ಟೋವನ್ನು ಒಪ್ತಾರೆ ನರೇಂದ್ರ ಮೋದಿ ಅವರಿಗೆ ಸಂವಿಧಾನದ ಮೇಲೂ ಗೌರವ ಇಲ್ಲ ಈ ದೇಶದ ಮೇಲೂ ಗೌರವ ಇಲ್ಲ ಈ ದೇಶದ ಜನರ ಬದುಕಿನ ಬಗ್ಗೆನೂ ಗೌರವ ಇಲ್ಲ ಅದಕ್ಕೆ ಅವರು ಈ ರೀತಿ ಮಾತಾಡ್ತಾ ಇರ್ತಾರೆ ಈಗ ನೀವಿಬ್ಬರು ಕೂಡ ಸರ್ ಮತದಾರರಿಗೆ ಏನಾದರೂ ಒಳ್ಳೆ ಪ್ರಜಾಪ್ರಭುತ್ವ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತಂದ್ರೆ ಯಾವ ರೀತಿ ಯೋಚನೆ ಮಾಡಿ ಮತದಾನ ಮಾಡಬೇಕು ಅಂತ ಹೇಳಿಬಿಡಿ ಆ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ ಈಗ ಒಟ್ಟಾರೆ ನನಗೆ ಯಾವಾಗಲೂ ಒಂದು ಪ್ರಶ್ನೆ ಏನು ಕಾಡ್ತಾ ಇರುತ್ತೆ ಅಂದ್ರೆ ನರೇಂದ್ರ ಮೋದಿ ಅವರು ಇವತ್ತವರೆಗೂ ಅವ್ರು ಏನು ಹೇಳಿದರು ಏನೂ ಮಾಡಿಲ್ಲ ಕೋವಿಡ್ನ ಸಂದರ್ಭದಲ್ಲಿ ಜನರಿಗೆ ವ್ಯಾಕ್ಸಿನೇಷನ್ನು ಕೂಡ ಫ್ರೀಯಾಗಿ ಆಗ್ಲಿಲ್ಲ ಆದರೂ ಕೂಡ ಇನ್ನೂ ಒಂದಷ್ಟು ಜನ ಆಮೇಲೆ ನಿಮ್ಮ ಅವರ ಫಾರಿನ್ ಪಾಲಿಸೀಸ್ ಇದೆಯಲ್ಲ ಫಾರಿನ್ ಪಾಲಿಸಲ್ಲೂ ವಿಫಲ ಬಿಲ್ಗೇಟ್ಸ್ ಜೊತೆಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಬಿಲ್ಗೇಟ್ಸು ಟೆಕ್ನಾಲಜಿಯನ್ನು ರೂಪಿಸೋದೇ ಅವರು ಬಿಲ್ ಗೇಟ್ಸ್ಗೆ ಇವ್ರದ್ದು ಯಾವುದೋ ಆ್ಯಪ್ ತೋರಿಸ್ಬಿಟ್ಟು ನಿಮ್ಮ ಫೋಟೋ ತಕ್ಕೊಂಡ್ರೆ ಇಡೀ ನೀವು ಎಲ್ಲೆಲ್ಲಿ ಫೋಟೋ ಅಲ್ಲೆಲ್ಲ ಬರ್ತದೆ ಅಂತ ಹೇಳ್ತಾರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮಿಷಿನ್ ಲರ್ನಿಂಗ್ನ ಇವತ್ತೆಲ್ಲೋ ಇದರಲ್ಲಿದೆ ಸೊ ಅಂಥ ಸಂದರ್ಭದಲ್ಲಿ ಇಂಥ ಒಬ್ಬ ಜೋಕ್ ಆಗಿರುವಂಥ ವ್ಯಕ್ತಿಯನ್ನು ಇವತ್ತವರೆಗೂ ಮಿಡಲ್ ಕ್ಲಾಸ್ ಅವರು ಮತ್ತು ಒಂದಷ್ಟು ಜನ ವಿದ್ಯಾರ್ಥಿಗಳು ಯುವಕರು ಯಾವ ರೀತಿ ಮೋದಿ ಬಂದರೆ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಅನ್ನೋದಿದೆಯಲ್ಲ ಅದು ನನಗೆ ಕಾಡ್ತಾ ಇರುವಂಥ ಪ್ರಶ್ನೆ ಸೊ ಇವತ್ತು ಮತದಾರರು ಆಲೋಚನೆ ಮಾಡಬೇಕು ನಿಮಗೆ ಕೇವಲ ಒಬ್ಬ ವ್ಯಕ್ತಿಯ ಭಾರತ ಅಲ್ಲ ಇದು ನಿಮ್ಮ ಸ್ಥಳೀಯ ವಿಚಾರಗಳನ್ನು ಇಟ್ಕೊಂಡು ನಿಮ್ಮ ಸ್ಥಳೀಯ ಜನಪ್ರತಿನಿಧಿ ನಿಮಗೆ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋ ವಿಚಾರವನ್ನು ಇಟ್ಕೊಂಡು ನಿಮ್ಮ ಕೈಗೆ ಸಿಗುವಂಥ ಜನಪ್ರತಿನಿಧಿಗಳನ್ನ ಸ್ಥಳೀಯ ಆಡಳಿತವನ್ನು ನಿಮ್ಮ ಕೆಲಸವನ್ನು ಮಾಡಿಕೊಡುವಂಥ ಜನಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡ್ಕೊಬೇಕು ಇವತ್ತೇನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಏನಿದ್ದಾರೆ ನಮ್ಮ ಪಕ್ಷದ ಏನು ನಾವು ಭಾರತದಲ್ಲಿ ನಮ್ಮ ತೆರಿಗೆ ಆಗ್ತೀನ ನಾವು ಕೇಳ್ತಾ ಇದ್ದೀವಿ ಸೊ ಕರ್ನಾಟಕಕ್ಕೆ ಬರಬೇಕಾಗಿರುವಂಥ ಕೃಷ್ಣ ಬೇರೆಗೌಡರು ಮೊನ್ನೆ ಮಾತಾಡಿರೋದನ್ನೆಲ್ಲ ನೀವು ನೋಡಿರ್ತೀರ ನಮಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ನಾವು ಕೇಳ್ತಾ ಇದ್ದೀವಿ ಇವತ್ತು ಲೋಕಸಭೆಯಲ್ಲಿ ನಮ್ಮನ್ನು ಬಾಯಿ ಬಿಟ್ಟು ಮಾತಾಡುವಂಥ ಸಂಸದರು ನಮಗೆ ಬೇಕಾಗಿದ್ದಾರೆ ಇದು ಡೆಮಾಕ್ರಸಿ ಡಿ ಕೆ ಸುರೇಶ್ ಅವರು ಮಾತಾಡಿ ಎತ್ತದಂಥ ಪ್ರಶ್ನೆ ಇವತ್ತು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಆ ವಿಚಾರವನ್ನು ಎತ್ತಾಯಿದ್ದಾರೆ ಉತ್ತರ ಪ್ರದೇಶದವರು ಕೂಡ ನಮ್ಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಹೇಳ್ತಾ ಇದ್ದಾರೆ ದಕ್ಷಿಣ ರಾಜ್ಯಗಳು ದಕ್ಷಿಣ ರಾಜ್ಯಗಳು ರಾಜಕಾರಣಿಗಳಿಂದ ನಾವು ಕಲಿಬೇಕು ಅಂತ ಇವತ್ತು ಉತ್ತರ ಭಾರತದವರು ಹೇಳ್ತಾ ಇದ್ದಾರೆ ಸೊ ಈ ವಿಚಾರವನ್ನು ಈ ಅಂಶವನ್ನು ಇಟ್ಕೊಂಡು ಸ್ಥಳೀಯ ವಿಚಾರಗಳಿಗೆ ಆಸ್ಪದ ಕೊಟ್ಟು ನಿಮ್ಮ ನಾಯಕರನ್ನು ನೀವು ಆಯ್ಕೆ ಮಾಡ್ಕೊಬೇಕು ಅಂತೇಳಿ ನಾನು ಮತದಾರರಲ್ಲಿ ಮನವಿ ಮಾಡ್ತೀನಿ ಸಾಮಾನ್ಯವಾಗಿ ಚುನಾವಣೆ ಬಂದಾಗ ಹೇಗೆ ಓಟ್ ಹಾಕಬೇಕು ಯಾವುದ್ರ ಮೇಲೆ ಯೋಚನೆ ಮಾಡಿ ಓಟ್ ಹಾಕಬೇಕು ಅಂದಾಗ ಒಟ್ಟು ರಾಜ್ಯದ ದೇಶದ ಅಭಿವೃದ್ಧಿ ಕಡೆ ಯಾರು ಕೆಲಸ ಮಾಡ್ತಾರೋ ಅಂಥವ್ರ ಓಟ್ ಹಾಕಿ ಅಂತ ಹೇಳ್ತೀವಿ ನ್ಯೂಟ್ರಲ್ಲಾಗಿ ಆದರೆ ಈ ಸಾರಿ ಚುನಾವಣೆ ಆ್ಯಕ್ಚುಲಿ ವಿಶೇಷವಾದ ಚುನಾವಣೆ ಏಕೆಂದರೆ ಈ ಸಾರಿ ಚುನಾವಣೆಯಲ್ಲಿ ಹತ್ತು ವರ್ಷದ ಹತ್ತು ವರ್ಷದಿಂದ ಅಧಿಕಾರದಲ್ಲಿದ್ದಂಥ ಮೋದಿ ಸರ್ಕಾರ ನಮ್ಮ ಮುಂದೆ ಇದೆ ಈ ಹತ್ತು ವರ್ಷದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉದ್ಯೋಗ ಸೃಷ್ಟಿ ಮಾಡಿದಾರಾ ಅಂತಂದರೆ ನಿರುದ್ಯೋಗ ಈ ದೇಶದ ತುಂಬ ಜಾಸ್ತಿ ಆಗಿದೆ ಬೆಲೆ ಏರಿಕೆನೇ ದೊಡ್ಡ ಸಮಸ್ಯೆ ಅಂತ ಮಾತಾಡಿದಂಥ ಮೋದಿಯವರು ಇವತ್ತು ಬಡವರು ಮಧ್ಯಮ ವರ್ಗದ ಬದುಕಕ್ಕಾಗದಷ್ಟು ಬೆಲೆ ಏರಿಕೆ ಮಾಡಿ ಕೂರಿಸಿದ್ದಾರೆ ಮತ್ತೊಂದು ಕಡೆ ಭ್ರಷ್ಟಾಚಾರನೇ ದೋಷ ದೊಡ್ಡ ಸಮಸ್ಯೆ ಅಂತ ವಾಸ್ತವ ಹೇಳಿದ್ದು ನಿಜ ಆದರೆ ಭ್ರಷ್ಟಾಚಾರ ಕಂಟ್ರೋಲ್ ಮಾಡೋದಂದ್ರೆ ಭ್ರಷ್ಟಾಚಾರ ಅತಿ ಜಗತ್ತಿನ ಅತಿ ದೊಡ್ಡ ಭ್ರಷ್ಟಾಚಾರ ಮಾಡಿ ಆದರೂ ಮೀಡಿಯಾಗಳ ಮೂಲಕ ಭ್ರಷ್ಟಾಚಾರ ಮಾಡಿಲ್ಲ ಅನ್ಸೋ ಥರ ತೋರ್ಸ್ಕೊಂಡು ಕೂತಿದ್ದಾರೆ ಮತ್ತು ಇವತ್ತು ಇಡೀ ದೇಶದ ಮೇಲೆ ಕಡೆ ಹತ್ತು ವರ್ಷಗಳಲ್ಲಿ ನೂರ ಇಪ್ಪತ್ತೆಂಟು ಲಕ್ಷ ಕೋಟಿ ಅಧಿಕ ಸಾಲವನ್ನು ದೇಶದ ಮೇಲೆ ಒರೆಸಿದ್ದಾರೆ ಅದಕ್ಕೆ ತಕ್ಕನಾಗಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಅಂದರೆ ಮಾಡಿಲ್ಲ ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದ ಬಂದರಂತೂ ಕರ್ನಾಟಕಕ್ಕೆ ಅತ್ಯಂತ ಹೆಚ್ಚಿನ ತೆರಿಗೆ ಹಂಚಿಕೆನ ಅನ್ಯಾಯ ಆಗಿದೆ ಮತ್ತು ಬರ ಪರಿಹಾರದಲ್ಲಂತೂ ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ ಆದರೆ ಅನ್ಯಾಯ ಸರಿಪಡಿಸೋದಿರಲಿ ಅಟ್ಲೀಸ್ಟು ಅನ್ಯಾಯ ಮಾಡಿ ಆಗಿನ ಏನೋ ಮಿಸ್ಸಾಗಿ ಆಗಿದೆ ಸರಿಪಡಿಸ್ತೀವಿ ಅನ್ನೋದಿರಲಿ ಅನ್ಯಾಯೇ ಮಾಡಿಲ್ಲ ಕೊಡಬೇಕಾದ್ದೆಲ್ಲ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳಿ ಕರ್ನಾಟಕಕ್ಕೆ ದೊಡ್ಡ ವಂಚನೆ ಮಾಡ್ತಾ ಇದ್ದಾರೆ ಕರ್ನಾಟಕ ಅವ್ರಿಗೆ ಇಪ್ಪತ್ತೇಳು ಜನ ಕಳಿಸ್ಕೊಟ್ಟಿತ್ತು ನೆಮಿಸ್ಕೋಬೇಕು ಅದಕ್ಕೊಂದು ಉಪಕಾರ ಸ್ಮರಣೆ ಇರಬೇಕಾಯಿತು ಇಲ್ಲದೆ ಮಾಡಿದ್ದಾರೆ ಆದ್ದರಿಂದ ಈ ಚುನಾವಣೆಯಲ್ಲಿ ದೇಶದ ಅಭಿವೃದ್ಧಿಗೂ ಕರ್ನಾಟಕದ ಅಭಿವೃದ್ಧಿಗೂ ಸಂಪೂರ್ಣ ವಿರುದ್ಧವಾಗಿ ನಡ್ ನಡ್ಕೊಂಡಿರ್ ಯಾರು ನಡ್ಕೊಂಡಿದ್ದಾರೆ ಅಧಿಕಾರದಲ್ಲಿರ್ತಕ್ಕಂಥ ಮೋದಿ ಸರ್ಕಾರ ಇವ್ರ ಇವ್ರಿಗೆ ವಿಷಯ ಅರ್ಥ ಆಗಬೇಕು ಇವರ ವಿರುದ್ಧ ಓಟ್ ಹಾಕೋದ್ರ ಮೂಲಕ ಜನ ಎಚ್ಚರದ ತೋರಿಸ್ಬೇಕು ಅನ್ನೋದನ್ನೇ ನಾವು ಸ್ಪಷ್ಟವಾಗಿ ಈ ಚುನಾವಣೆಯಲ್ಲಂತು ಬೇರೆ ಚುನಾವಣೆಗಳಲ್ಲಿ ಸಾಮಾನ್ಯ ಹೇಳ್ತೀವಿ ಜನರಲ್ಲಾಗಿ ಹೇಳ್ತೀವಿ ಬಟ್ ಈ ಚುನಾವಣೆಯಲ್ಲಿ ನಾವು ಇದನ್ನೇ ಹೇಳಬೇಕಾದ ಅವಶ್ಯಕತೆ ಇದನ್ನೇ ನಾವು ಮತದಾರಿಗೆ ಹೇಳಬೇಕಾಗಿರೋ ಮಾತು ಸೊ ವೀಕ್ಷಕರೇ ನೋಡಿದ್ರಲ್ವಾ ಎಷ್ಟೋ ಹುದುಗಿ ಹೋಗಿರೋ ವಿಷಯಗಳು ಈ ಒಂದು ನಮ್ಮ ಡಿಸ್ಕಷನ್ ಮೂಲಕ ನಿಮ್ಮ ತನಕ ತಲುಪಿರ್ಬೋದು ಅಂತ ಅಂದ್ಕೊಳ್ತೀವಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಷ್ಟೋ ಹುದುಗಿ ಹೋಗಿರುವಂಥ ವಿಷಯಗಳನ್ನ ನಮ್ಮ ಜನರಿಗೆ ತಿಳಿಸ್ಕೊಟ್ಟಿದ್ರಿ ಮತದಾನದ ಬಗ್ಗೂ ಕೂಡ ಒಂದು ಅರಿವನ್ನ ಮೂಡಿಸಿದ್ರಿ ನಿಮಿಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದಂಥಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ